Tobacco use leads to cancer, heart attacks, lung disorders and other deadly diseases. The characters shown in this film or program do not support the use of any type of tobacco products such as bidi, cigarettes, khaini, zarda, etc. or their promotion in any manner. Manushyana spanjinantiruva shwasakosha gaali heerikolluvudakkagide. Adare kelavaru shwasakoshavannu bidi cigarette na hoge heerikolluvudakkagi balasuttare. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ವಿಘ್ನೇಶ ಇಷ್ಟೊತ್ತೇನಿದ್ದೇನಾ ಎದ್ದಳ ಅಂದ್ರೆ ಏ ವಿಘ್ನೇಶ, ಏ ವಿಘ್ನೇಶ ಏನಂತಲ್ ಒಳ್ಳೆ ಕನ್ಸ್ ಕಾಣ್ತಿದೆ, ಬಂದು ಬ್ರೇಕ್ ಹಾಕ್ಬಿಟ್ರಲ್ಲ. ನಿನ್ಗೇನಾದ್ರೂ ಮಾನ ಇದೆಯಾ? ಇಲ್ಲ ಅಂಕಲ್. ಮರ್ಯಾದೆ ಇದೆಯಾ? ದೇವ್ರಾಣೆ ಇಲ್ಲ ಅಂಕಲ್. 5 ವರ್ಷ ಆಯ್ತು ಹುಬ್ಳಿಯಿಂದ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಏನ್ ಮಾಡ್ದೆ ಯಾವಾಗಂದ್ರೆ ಅವಾಗ ನಿದ್ದೆ ಮಾಡೋದು, ಕನಸ್ ಕಾಣೋದು. ಅಂಕಲ್, ಲೈಫ್ ಅಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದ್ರೆ ಕನಸು ಕಾಣಬೇಕು. ಮುಟ್ಟಾಳ, ಕನಸು ಕಾಣೋದು ಅಂದ್ರೆ ನಿದ್ದೆ ಮಾಡದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ಇದೆಯಲ್ಲ, ಅದು ಕನಸು. ಎಲ್ರು ರಾತ್ರಿ ಹೊತ್ತು ಕನಸು ಕಾಣ್ರೆ ನೀನ್ ಹಗಲೊತ್ತೆ ಕನಸು ಕಾಣ್ತೀಯ. ಕುಂತ್ಕೊಂಡಲ್ಲಿ ನಿದ್ದೆ ಮಾಡ್ತಾ ಕನಸು ಕಾಣೋರ್ನ ಸೋಮಾರಿ ಅಂತಾರೆ. ಸೋ ಮಾರಿ ಅಂದ್ರೆ ಮಾರ್ಬಿಡಿ ಅಂತಾನ? ಮಾತ್ ಬದಲಾಯಿಸ್ಬೇಡ ನೀನು. ಸಾರಿ ಸಲ್ವೋ, ಎಷ್ಟು ದಿವಸ ಅಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಕನಸು ಕಾಣ್ತಾ ಕಾಲ ಕಳಿತೀಯ ಹೇಳು? ನನಗ್ ಗೊತ್ತು ನಿನ್ ಸಿನಿಮಾ ನೋಡಿ ಹಾಳಾಗಿ ಹೋಗ್ಬಿಟ್ಟಿದ್ಯಾ ಅಂತ. ಯಾವ ಒಂದು ತಿಳ್ಕೋ, ಸಿನಿಮಾ ನೋಡಿದ ತಕ್ಷಣ ನಿಜ ಆಗೋದಕ್ಕೆ ಇದು ಸಿನಿಮಾ ಅಲ್ಲ, ಇದು ಲೈಫ್, ರಿಯಲ್ ಲೈಫ್, ನಿಜ ಜೀವನ. ಅಲ್ಲ ಕಣೋ, ನಿಮ್ ತಾಯಿ ಇನ್ನೂ ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ, ಈಗ ತಾನೇ ಅವಳಿಗೆ ಆಪರೇಷನ್ ಆಗಿದೆ. ಒಂದು ವೇಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತದಲ್ಲ, ಆಗೋದ್ ಬೇಡ. ಒಂದ್ ವೇಳೆ ಆದ್ರೆ ನೀನು ನೀನು ಈಗ್ಲೇ ಡಿಸೈಡ್ ಮಾಡ್ಬೇಕು, ಲೈಫ್ ಅಲ್ಲಿ ಏನಾಗ್ಬೇಕು ಅಂತ ನೀನು ಯೋಚನೆ ಮಾಡ್ಬೇಕು. ಮಾಡ್ತೀಯೋ ಇಲ್ಲ ಈ ಟ್ಯಾಕ್ಸಿ ಓಡಿಸ್ಕೊಂಡು ಸಾಯೋವರೆಗೂ ಇಲ್ಲೇ ಇರ್ತೀಯೋ? ಕರೆಕ್ಟ್ ಆಗಿ ಹೇಳ, ಕರೆಕ್ಟ್ ಆಗಿ ಹೇಳ, ಕರೆಕ್ಟ್ ಆಗಿ ಹೇಳ, ಕರೆಕ್ಟ್ ಆಗಿ ಹೇಳ. ಯಾವತ್ ಹೇಳಿದ್ಯ ನೀನ್ ಕರೆಕ್ಟ್ ಆಗಿ ಹೇಳು, ಅದೇನ್ ಕರೆಕ್ಟ್ ಆಗಿ ಹೇಳ್ತೀಯ ಹೇಳು. ಅವನ್ ತರ ಆಗ್ಬೇಕು. ಶೆಟ್ಟಿ, ಸದಾನಂದ ಶೆಟ್ಟಿ ಹೆಸರು ಯಾವಾಗ್ಲಾರ ಕೇಳಿದ್ದೀರಾ? ಎಂಥ ಮುಖ್ಯ, ಎಂಥ ಲೈಫ್, ಎಂಥ ಪವರು, ಎಂಥ ಪಾಲಿಟಿಕ್ಸ್. ಯಾರನ್ನ ಬೇಕಾದ್ರೂ ಬೆಳೆಸ್ತಾನೆ, ಯಾರನ್ನ ಬೇಕಾದ್ರೂ ಇಳಿಸ್ತಾನೆ. ಅವನೇ ಆಗ್ಬೇಕು ಅಂತ ಏನಿಲ್ಲ, ಅವನ್ ತರ ಆಗ್ಬೇಕಷ್ಟೇ, ಅದು ನನ್ನ ಕನಸು. ಏ ಮುಟ್ಟಾಳ, ಅಂಬಾನಿ ಆಗ್ತೀನಿ ಅಂತ ಕನಸು ಕಾಣೋ, ಅಮಿತಾಬ್ ಬಚ್ಚನ್ ಆಗ್ತೀನಿ ಅಂತ ಕನಸು ಕಾಣೋ, ಹೌದು ಅದೆಲ್ಲ ಬಿಟ್ಟು ಈ ಮನೆಹಾಳ ರಾಜಕಾರಣಿ ತರ ಆಗ್ತೀನಿ ಅಂತ ಹೇಳ್ತಾ ಇದ್ಯಲ್ಲ, ನೀನ್ ಏನ್ ಪಡ್ಕೋಬೇಕು? ಒಂದ್ ಹೇಳ್ತೀನಿ ಕೇಳು, ನೀನ್ ಏನ್ ಆಗದೆ ಇದ್ರು ಪರವಾಗಿಲ್ಲ, ಜೀವನ್ ತರ ಮಾತ್ರ ಆಗ್ಬೇಡ. ನೋಡೋ ಮೇಲ್ಗಡೆ ಅಶ್ವಿನಿ ದೇವತೆಗಳು ನಾವ್ ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ, ಯಾವಾಗ್ಲೂ ಅವ್ರ ಮನಸ್ಸು ಬಂದಾಗ ಅಷ್ಟು ಅಂತಾರೆ. ಅಂತ ಸಮಯದಲ್ಲಿ ನಿನ್ನ ಬಾಯಿಂದ ಇಂತ ಕೆಟ್ಟ ಮಾತುಗಳು ಬಂದ್ಬಿಟ್ರೆ ಅಷ್ಟೇ ನೀನು ಮಠಾಶ್. ನೋಡು ಗಂಟೆ 6 ಆಯ್ತು, ತೆಗೆ ಗಾಡಿ, ತೆಗೆ. ಓಕೆ ಓಕೆ, ಹೋಗೋ, ಹೋಗ್ತಾ ಅಮ್ಮನ್ ನೋಡ್ಕೊಂಡು ಹೋಗೋ. ಅದಕ್ಕೂ ಒಂದು ಓಕೆ. ಶೆಟ್ಟಿ ಆಗ್ತಾನಂತೆ ಶೆಟ್ಟಿ, ಸದಾನಂದ್ ಶೆಟ್ಟಿ ಮುಟ್ಟ. You.
business or pleasure? Business, pleasure, let's say both. Excuse me? ನೀವೇನೋ ಮರ್ತಾ ಇದೆ. ಸ್ವಲ್ಪ ಬೇಗ ಬಂದೆ. ಯಾಕೆ ಯಾಕೆ ಅಂದ್ರೆ ನಿನ್ನ ಕಾಯೋದಂದ್ರೆ ನನಗೆ ತುಂಬಾ ಇಷ್ಟ. ನಡಿ ಹೊರಡೋಣ. ಓಕೆ ಏನಿವತ್ತು ತುಂಬಾ ಖುಷಿಯಾಗಿದ್ಯಾ? ಏನ್ ವಿಷಯ? ಎಸ್, ನಾನು ತುಂಬಾ ದಿನದಿಂದ ಕಂಡಿದ್ ಕನಸು ನನ್ಸಾಗೋ ತರ ಕಾಣ್ತಾ ಇದೆ. ಏನದು ಅಂತ ಸ್ಪೆಷಲ್? ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅದೇ, ಆ ಏನ್ ಬೇಕಾದ್ರೂ ಯಾವಾಗ ಆಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಅದೊಂದೇಮ್ಮ, ಆ ದೇವ್ರು ಕೊಟ್ಟಿರೋ ಆಸ್ತಿ ಅಲ್ಲ. ನಿನ್ ಮಾತ್ಕಿಂತನು ನಿನ್ ಮನ್ಸು ತುಂಬಾ ಚೆನ್ನಾಗಿದೆ. ಅಷ್ಟೇನಾ? ನೀನು ಚೆನ್ನಾಗಿದೀಯ. ಅದು ಗೊತ್ತು. ಅದೇ ಇನ್ನೊಂದು ಮತ್ತೆ ಅಷ್ಟು ದಿವಸದಿಂದ ಕೇಳ್ತಿದ್ನಲ್ಲ, ಅದೇ ಸತ್ಯಕ್ಕೆ ಒಂದ್ ಬಿಸಿ ಬಿಸಿ ಕಾಫಿ ಕೊಡಿಸ್ತೀಯ? ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು. ವೆಲ್ಕಮ್. ಇವತ್ತು ಟೌನ್ ಹಾಲ್ ಅಲ್ಲಿ ನನ್ ಡಾನ್ಸ್ ಕಾಂಪಿಟೇಷನ್ ಇದೆ, ಸ್ಟೇಟ್ ಲೆವೆಲ್. ಗೆದ್ರೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಬಹುದು. ಬೆಸ್ಟ್ ಆಫ್ ಲಕ್. ಏನ್ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದೀಯ? ನೀನು ಬರ್ಬೇಕು. ಸಾರಿ, ನಾನು ಬರಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಏನು? ಡ್ಯಾನ್ಸ್. ನಾನು ನೀನ್ ಬರ್ತೀಯ? ಬರಲ್ಲ ಅಂತ ಹೇಳದ್ನಲ್ಲ. ನೀನ್ ಬಂದೆ ಬರ್ತೀಯ, ನಾನ್ ಹೇಳ್ತಿದ್ದೀನಲ್ಲ. ಚಾಲೆಂಜ್? ಚಾಲೆಂಜ್. ಶೆಟ್ಟಿ, ಸದಾನಂದ ಶೆಟ್ಟಿ. ವಾಟ್ ಅ ಗ್ರೇಟ್ ಮ್ಯಾನ್, ವಾಟ್ ಅ ಗ್ರೇಟ್ ಮ್ಯಾನ್. ಕೆಲವೇ ವರ್ಷಗಳಿಂದ ಫುಟ್ಪಾತ್ ಮೇಲೆ ಇಡ್ಲಿ ಮಾಡ್ತಿದ್ದಂತೆ, ಇಡ್ಲಿ. ಈಗ ಇಡೀ ಸರ್ಕಾರನ ಕಂಟ್ರೋಲ್ ಮಾಡ್ತಿದ್ದಾನೆ. ಬೆಳೆದ್ರೆ ಅವನ್ ತರ ಬೆಳಿಬೇಕು. ಅವನ್ ಹೇಗ್ ಬೆಳೆದ ಅಂತ ಗೊತ್ತಾ ನಿನಗೆ? ಈಸ್ ಅ ಪಕ್ಕಾ 420 ಕ್ರಿಮಿನಲ್. ನೋಡು, ಹೇಗ್ ಬೆಳೆದ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಬದುಕ್ತಿದ್ದಾನೆ ಅನ್ನೋದು ಮುಖ್ಯ. ಜೀವನ ಪೂರ್ತಿ ತಗ್ಗಿ ಬಗ್ಗಿ ಅಣ್ಣ ಅಪ್ಪ ಅಂತ ಹೆಣಗಾಡೋದ್ಕಿಂತ
ನಾಲ್ಕು ದಿನನಾದ್ರೂ ದಿಲ್ದಾರಾಗಿ ರಾಜಾರೋಷವಾಗಿ ಬದುಕಬೇಕು. ಅದು ಕರೆಕ್ಟ್. ಅಂದ್ರೆ ತನ್ನ ಬದುಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದಾ? ಅವನ ಅಂಡರ್ ವರ್ಲ್ಡ್ ಬಗ್ಗೆ ನಿಂಗೆ ಪರಿಚಯ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ದಯವಿಟ್ಟು ನಿನ್ನ ಅಭಿಪ್ರಾಯನ ಈಗ್ಲೇ ಬದಲಾಯಿಸು, ನಿನಗೆ ಒಳ್ಳೇದು. ಸರಿ, ಒಂದ್ ನಿಮಿಷ. ಮಾತಾಡದೆ ಮೌನವಾಗಿರೋಕ್ಕಿಂತ ಈ ಹಾಡಾದ್ರೂ ಕೇಳಿದ್ರೆ ಮನ್ಸು ಖುಷಿ ಆಗುತ್ತೆ. ಪ್ರೋಗ್ರಾಮ್ ಶಾರ್ಪ್ 11:30. ಮಿಸ್ ಮಾಡ್ಬೇಡ. ಖಂಡಿತ ಮಿಸ್ ಮಾಡ್ತೀನಿ. ಮಾಡಲ್ಲ. ಮಾಡ್ತೀನಿ. ನೀನ್ ಹೇಗ್ ಮಿಸ್ ಮಾಡ್ತೀಯೋ ನಾನು ನೋಡ್ತೀನಿ. ನೀನ್ ಎಲ್ಲೇ ಇದ್ರು ಹೇಗೆ ಇದ್ರು ನನ್ ಪ್ರೋಗ್ರಾಮ್ಗೆ ಬಂದೇ ಬರ್ತೀಯ. ಇಟ್ಸ್ ಮೈ ಚಾಲೆಂಜ್. ಯಾವಾಗ್ಲೂ ಹೀಗೇನಾ? ಮೊದಲು ಮುಂದೆ ಹೋಗೋದು, ಆಮೇಲೆ ಹಿಂದೆ ಬರೋದು? ಸರ್, ಕರೆಕ್ಟ್ ಆಗಿ ಹೇಳ, ನಾನು ಯಾವಾಗ್ಲೂ ಮುಂದೆನೆ ಸರ್ ಹೋಗೋದು. ಸರ್, ನಿಮ್ಗೆ ಎ ಸಿ ಬೇಕಾ, ನ್ಯಾಚುರಲ್ ಗಾಳಿ ಬೇಕಾ? ಹಳ್ಳಿ ನೀರು, ಸಿಟಿಲಿರೋ ಏರು, ಎರಡು ಡೇಂಜರಸ್. ಎ ಸಿ ಅಮ್ಮ. ಈಗಿನ ಕಾಲದಲ್ಲಿ ಯಾವ ಊರಿನ ಗಾಳಿ ನೀರು ತಾನೆ ಶುದ್ಧವಾಗಿರುತ್ತೆ ಸರ್? ಎಲ್ಲ ಪೊಲ್ಯೂಷನೇ. ಯಾವ ಕಡೆ ಹೋಗ್ಬೇಕು ಸರ್? ಪಿರಮಿಡ್ ಕಾಂಪ್ಲೆಕ್ಸ್, ವೈಟ್ ಫೀಲ್ಡ್ ರೋಡಲ್ಲಿ. ಎಲ್ಲಿದೆ ಅಂತ ಗೊತ್ತಾ ಸರ್? ಬೆಂಗಳೂರ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು, ಬೆಂಗಳೂರಿಗೆ ಗೊತ್ತಿಲ್ಲ. ಎಷ್ಟಂತ ತಗೊಳುತ್ತ? ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 19.5 ನಿಮಿಷ. 19.5 ನಿಮಿಷ? ಏನ್ ಬ್ರದರ್, 19 ಅಲ್ಲ 20 ಅಲ್ಲ, ಮಧ್ಯದಲ್ಲಿ ಏನು ವರೆ? ಸರ್, ಟೈಮ್ ಇಸ್ ಮನಿ, ಮನಿ ಇಸ್ ಎವ್ರಿಥಿಂಗ್. ಪ್ರತಿ ಸೆಕೆಂಡ್ ಮುಖ್ಯ ಆಗುತ್ತೆ ಸರ್. ಈಗ ಇಲ್ಲಿಂದ ಆರ್ ಟಿ ನಗರ್ಗೆ 5 ನಿಮಿಷ, ಅಲ್ಲಿಂದ ಇರಾನಿ ಆಸ್ಪತ್ರೆಗೆ 5.5 ನಿಮಿಷ, ಅಲ್ಲಿಂದ 8 ನಿಮಿಷ ನಿಮ್ ಪಿರಮಿಡ್ ಕಾಂಪ್ಲೆಕ್ಸ್ಗೆ. ಒಟ್ಟು 18.5 ನಿಮಿಷ ಆಯ್ತು. ಆದ್ರೆ ನೀನ್ ಹೇಳಿದ್ದು 19.5 ನಿಮಿಷ. 1 ನಿಮಿಷ ಯಾವಾಗ್ಲೂ ನಮ್ ಸೇಫ್ಟಿಗೆ ಇಟ್ಕೊಂಡಿರ್ತೀವಿ ಸರ್. ಯಾಕಂದ್ರೆ ಮನುಷ್ಯರು ಉಸಿರು, ರೋಡಲ್ಲಿ ಹೋಗೋ ಟ್ಯಾಕ್ಸಿ, ಎರಡದು ಗ್ಯಾರಂಟಿ ಇಲ್ಲ. ಯಾವಾಗ ಬೇಕಾದ್ರೂ ನಿಂತ್ಕೋಬಹುದು. ಅದಕ್ಕೆ ನಮ್ಮ ಪ್ಯಾಸೆಂಜರ್ಸ್ಗೆ ನಾನು ಯಾವತ್ತು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸಾರಿ ಅಲ್ಲ. ಯಾಕೆ ಸಾರಿ ಹೇಳಕ್ ಭಯನ? ಸರ್, ಭಯ ಆಗಿಯ ಇಲ್ಲ, ಬೌಂಡ್ರಿಯಿಂದ ಆಚೆಗೆ. ನಾನು ಹುಬ್ಳಿ ಹುಡುಗ ಸರ್, ಗಂಡು ಮೆಟ್ಟಿನ ನಾಡು ನಮ್ದು. ನೋ ಫಿಯರ್, ಓನ್ಲಿ ಫೈರ್. ಅದಿರ್ಲಿ, ಬೆಂಗಳೂರಿಗೆ ಇದೇ ಫಸ್ಟ್ ಟೈಮ್ ಸರ್? ನಾನು ನೋಡೋದು ಹಾಗನ್ಸುತ್ತಾ?
ಸರ್ ಕರೆಕ್ಟಾಗಿ ಹೇಳಬೇಕು ಅಂದ್ರೆ ನಿಮ್ಮ ನೋಡ್ತಾ ಇದ್ರೆ ಹುಟ್ಟಿದಾಗ್ಲಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀರಾ ಅನ್ಸುತ್ತೆ ಸರ್. ಕರೆಕ್ಟಾಗಿ ಹೇಳಿದ್ರೆ ನನ್ನ ಕಾಲಲ್ಲಿ ಚಕ್ರ ಇದೆ, ಅದಕ್ಕೆ ಒಂದೇ ಕಡೆ ನಿಲ್ಲೋದಿಲ್ಲ. ಬಾಂಬೆ ರಾತ್ರಿಗಳು ಬೇಜಾರಾದಾಗ ಬೆಂಗಳೂರು ಕಡೆ ಬರ್ತೀನಿ. ಇಲ್ಲಿನ ರಾತ್ರಿಗಳು ತುಂಬಾ ಪ್ರಶಾಂತವಾಗಿರುತ್ತೆ. ಓ ಅಂದ್ರೆ ನಿಮ್ದು ಬಾಂಬೆನಾ ಸರ್? ಏನ್ ಕೆಲಸ ಮಾಡೋದು ಸರ್ ನಿಮ್ಮಲ್ಲಿ? ಮುಗಿಸೋದು. ಏನ ಅದೇ ಕೆಲಸನ? ಡ್ರೈವಿಂಗ್ ಕಡೆ ಗಮನ ಕೊಡ್ತಾ ಹೋದ್ರೆ ಸಾರಿ ಹೇಳ್ಬೇಕಾಗುತ್ತೆ. ಸಾರಿ ಸರ್. ಅಲ್ಲಿ ನೋಡಿ ನಿಮ್ ಪಿರಮಿಡ್ ಕಾಂಪ್ಲೆಕ್ಸ್. ಟೈಮ್ ನೋಡಿ ಸರ್, 18:50. ಎಕ್ಸಲೆಂಟ್. ಸರ್ ರಾಥೋಡ್, ಅರವಿಂದ್ ರಾಥೋಡ್, ರೈಟ್? ಅರವಿಂದ್ ರಾಥೋಡ್. ಒಳಗ್ ಬನ್ನಿ. ಬ್ಯಾಂಗ್ಳೂರ್ ಪೊಲೀಸ್ ಆಫೀಸರ್ ಕಿರಣ್ ರಾವ್ ಹೇಳಿದ್ರು. ಏನ್ ಹೇಳಿದ್ರು? ಅದೇ ನೀವ್ ಬರ್ತೀರಾ ಅಂತ. ನಿಮ್ಮ ನೋಡ್ತಾ ಇದ್ರೆ ನನಗೋಸ್ಕರ ಕಾಯ್ತಾ ಇರೋ ತರ ಕಾಣ್ತಾ ಇಲ್ಲ. ನೋನು, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಎನಿವೇಸ್ ಬಿ ಕಂಫರ್ಟಬಲ್, ನಾನ್ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಒಳ್ಳೆ ಇಲ್ಲ ತಗೋತೀನಿ, ಅರ್ಜೆಂಟ್ ಏನಿದೆ ಈಗ? ಈ ಫೋಟೋಸ್ ಎಲ್ಲ ನೀವೇ ತೆಗೆಸ್ಕೊಂಡಿದ್ದ? ಅಯ್ಯೋ ಸ್ಟೂಪಿಡ್ ಕ್ವಶನ್. ನಿಮ್ ಫೋಟೋ ನೀವ್ ತೆಗೆಸ್ಕೊಳ್ದೆ ನಾನು ತೆಗೆಸ್ಕೊಳಕ್ಕಾಗತ್ತೆ? ಅಂದ್ರೆ ಐ ಮೀನ್ ಈ ತರ ಫೋಟೋ ತೆಗೆಸ್ಕೊಳ್ಳಿಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗಿಲ್ವಾ? ಪ್ರಾಬ್ಲಮ್? ಯಾಕೆ ಪ್ರಾಬ್ಲಮ್? ನಾನೊಂದು ಆರ್ಟಿಸ್ಟ್, ಮಾಡೆಲ್. ಈ ಎಲ್ಲ ಫೋಟೋಗ್ರಾಫ್ಸ್ ನನ್ನ ಕರಿಯೋಕೆ ತುಂಬಾ ನೆಸೆಸರಿ. ಅದು ಅಲ್ಲದೆ ಇದು ಎಲ್ಲ ನೋಡೋರ್ ದೃಷ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಯಾವ್ದನ್ನ ಹೇಗೆ ನೋಡ್ತಾರೆ ಹಾಗೆ. ಭಗವಂತನಿಂದ ಏನೇನು ಮುಚ್ಚಿಡಕ್ಕಾಗ್ಲಿಲ್ಲ ಅಂದ್ಮೇಲೆ ಅವನ ಸೃಷ್ಟಿನ ಬೇರೆಯವ್ರ ಮುಂದೆ ಮುಚ್ಕೊಳ್ಳೋದು ಯಾಕೆ ಅಂತ ಅಲ್ಲ, ನೀವು ಸ್ವಲ್ಪ ಹಾಗೆ ಅನ್ಸುತ್ತೆ. ನೀವೊಬ್ಬ ಪೊಲೀಸ್ ಆಫೀಸರ್ ಅಲ್ಲ, ಅದಕ್ಕೆ ಎಲ್ಲ ಫೋಟೋಗ್ರಾಫ್ಸ್ ನಿಮ್ಗೆ ಬೆತ್ತಲೆ ಕಾಣುತ್ತೆ. ನೀವೊಂದು ಆರ್ಟಿಸ್ಟ್ ಆದ್ರೆ ನಿಮ್ಗೆ ಇದೆಲ್ಲ ಆರ್ಟ್ ತರ ಕಾಣುತ್ತೆ. ಎನಿವೇಸ್ ನೀವ್ ಬಂದ್ ಕೆಲಸ ಬೇಗ ಮುಗಿಸಿದ್ರೆ ಒಳ್ಳೇದು. ನಾನು ಹೊರಗೆ ಹೋಗ್ಲಿ. ಸರಿ, ಹಾಗಾದ್ರೆ ಹೇಳಿ, ನಿಮ್ಮ ಹತ್ರ ಏನೇನು ಇನ್ಫಾರ್ಮೇಶನ್ ಇದೆ? ಶೆಟ್ಟಿ, ಆ ಸದಾನಂದ್ ಶೆಟ್ಟಿನ ಕ್ರಿಮಿನಲ್ ಅಂತ ಪ್ರೂಫ್ ಮಾಡೋಕೆ ಬೇಕಾದ ಎಲ್ಲ ಇನ್ಫಾರ್ಮೇಶನ್ ಇದೆ. ಇನ್ ಅವ್ರನ್ನ ಜೀವವಾದಿ ಶಿಕ್ಷೆಯಿಂದ ತಪ್ಪಿಸೋಕೆ ಯಾರಿಂದನು ಸಾಧ್ಯ ಇಲ್ಲ. ನಾನು ಉಳಿಸ್ತೀನಿ. ನೀವು ಸಿಬಿಐ ಆಫೀಸರ್ ಅರವಿಂದ್ ರಾಥೋಡ್? ಅಲ್ಲ, ನೀವು ನನ್ನ ಹೆಸರು ಕೇಳಿಲ್ಲ, ನಾನು ಹೇಳಿಲ್ಲ. ಹಾಗಾದ್ರೆ ಯಾರು ನೀವು? ಕಿಲ್ಲರ್. ಕೊಲ್ಲೋದಕ್ಕೆ ನನ್ ಮನ್ಸೊಪ್ಪಲ್ಲ. ಏನ್ ಮಾಡ್ಲಿ, ಜಾಬ್ ಇಸ್ ಎ ಜಾಬ್. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೀಯಾ? 4-5 ವರ್ಷದಿಂದ ಸರ್. ಆದ್ರೆ ಸರ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಆಸೆನೆ ಬೇರೆ ಸರ್. ಏನು? ನಂದೇ ಸ್ವಂತ ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ಟ್ರಾವೆಲ್ ಏಜೆನ್ಸಿ ಆಗದಿದ್ರೆ ಪರವಾಗಿಲ್ಲ, ಬಾಸ್ ಆಗ್ತೀನಿ ಸರ್. ಬಾಸ? ಎಸ್, ಸದಾನಂದ್ ಶೆಟ್ಟಿ.
ಪೊಲಿಟಿಕಲ್ ಬಾಸ್. ಪ್ಲಾನ್ ಏನೋ ಚೆನ್ನಾಗಿದೆ. ಬೆಟ್ ಕೊಡ್ತೀಯ ಬಾಸ್ ಆಗಕ ಟ್ರಾವೆಲ್ ಏಜೆನ್ಸಿಗ ಎರಡಕ್ಕೂ. ಸೋಲಕ್ ನನ್ನ ಹತ್ರ ಏನಿದೆ ಸರ್, ಸ್ವಂತ ಮನೆ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಸ್ವಂತ ಟ್ಯಾಕ್ಸಿನೂ ಇಲ್ಲ ಸರ್. ಆದ್ರೆ ಈಗ ನಿನ್ನ ಹತ್ರ ಇರೋದು ಒಂದು ಕಾಲದಲ್ಲಿ ನನ್ನ ಹತ್ರ ಇತ್ತು. ನನ್ನ ಹತ್ರನ? ನನ್ನ ಹತ್ರ ಏನಿದೆ ಸರ್? ಅದೇ ಸಂತೋಷ. ನಿಜ ಸರ್, ಆದ್ರೆ ನನ್ನ ಸಂತೋಷನ ಯಾವುದೇ ಕಾರಣಕ್ಕೂ ಬೆಡ್ ಕಟ್ಟಲ್ಲ ಸರ್. ಇಟ್ಸ್ ಓಕೆ. ಇನ್ನೊಂದು ಆಪ್ಷನ್ ಇದೆಯಲ್ಲ. ಏನ್ ಸರ್ ಅದು? ಡಿನ್ನರ್. ಡಿನ್ನರಾ? ಈಗ ನಾನು ಹೋಗ್ಬೇಕಾದ್ರೆ ಜಾಗಕ್ಕೆ ಕರೆಕ್ಟ್ ಟೈಮ್ ನೀನನ್ನು ಕರ್ಕೊಂಡು ಹೋದ್ರೆ ನಾನು ನಿಮಗೆ ಡಿನ್ನರ್ ಕೊಡಿಸ್ತೀನಿ. ಇಟ್ಸ್ ಮೈ ಟ್ರೀಟ್. ಸರ್ ನಿಮ್ಮ ಹೆಸರು? ಯಾಕೆ? ಯಾಕಂದ್ರೆ ನನಗೆ ಡಿನ್ನರ್ ಕೊಡಿಸ್ದವ್ರಿಗೆ ನಾನು ಬರೀ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡೋದಿಲ್ಲ ಸರ್. ಮತ್ತೆ ಹೆಸರಿನ ಜೊತೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬೆಟ್ನಲ್ಲಿ ನೀನೇ ಗೆಲ್ತಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್? ಸೋಲಲ್ಲ ನೋ ಕಾನ್ಫಿಡೆನ್ಸ್. ಗುಡ್ ಗುಡ್ ವಿಕ್ರಮ್. ಹಾಂ, ನನ್ನ ಹೆಸರು ವಿಘ್ನೇಶ್, ವಿಘ್ನೇಶ್ ಜೋಶಿ. Looks like there's a vent here. Sir, idan sikku sir. Cocaine. ನೇ ಅನ್ಕೊಂಡಿದ್ದೆ ನಿಜ ಮಾಹಿತಿ, ಐ ಮೀನ್ ನಾನು ಹೇಳಿದ್ದೆ ನಿಜ ಆಗಿತ್ತು. ಈ ಮರ್ಡರ್ ಇಂದ ಡ್ರಗ್ ಮಾಫಿಯಾ ಇದೆ. ಐ ವಾಸ್ ಅಫ್ರೇಡ್ ದಟ್ಸ್ ನಾಟ್ ರೈಟ್ ಆಫೀಸರ್. ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಮಲ್ಲಿಕಾ ವಾಸ್ ಅ ಮಾಡೆಲ್ ಕಮ್ ಆರ್ಟಿಸ್ಟ್. ಡ್ರಗ್ ಆರ್ ಡ್ರಿಂಕ್ಸ್ ತುಂಬ ಕಾಮನ್ ಅಲ್ಲಿ. ಐ ಎಮ್ ಶೋರ್ ಸದಾರಾಮ್ ಶೆಟ್ಟಿ ಹ್ಯಾಸ್ ಗಾಟನ್ ಹರ್ ಕಿಲ್ಡ್, ಯಾಕೆಂದ್ರೆ ಶಿ ವಾಸ್ ಅ ಪ್ರೈಮ್ ವಿಟ್ನೆಸ್ ಇನ್ ದಿಸ್ ಕೇಸ್. ಹಿ ಈಸ್ ದ ಮರ್ಡರರ್. ಲುಕ್ ಸರ್, ಶೆಟ್ಟಿ ವೆದವ ಕಾದು, ವೆರಿವಾಡು ಕಾದು. ಐ ಮೀನ್ ಅವನ್ ದಡ್ಡನೂ ಅಲ್ಲ, ಮೆಂಟಲು ಅಲ್ಲ. ಬಹುಶಃ ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಶೆಟ್ಟಿ ಕೇಸ್ ಶುರು ಆದಾಗಿಂದ ಬೆಂಗಳೂರಿನ ಪೊಲೀಸ್ ಆಫೀಸರ್ಸ್ ಎಲ್ಲ ಡೇ ಅಂಡ್ ನೈಟ್ ಅವನ ಮೇಲೆ ನಿಗಾ ಇಟ್ಟಿದ್ದಾರೆ. ವಾರ್ಡ್ ಅಲಂಟಿ ತಪ್ಪು, ಐ ಮೀನ್ ಅವನ್ ಆ ರೀತಿ ತಪ್ಪು ಮಾಡಕ್ ಚಾನ್ಸೇ ಇಲ್ಲ. ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಮನೆ ಮುಂದೆ ಒಂದ್ ಟ್ಯಾಕ್ಸಿ ನಿಂತಿರೋದನ್ನ ಅಕ್ಕಪಕ್ಕ ಜನಗಳು ನೋಡಿದರೆ ಸರ್. ಟ್ಯಾಕ್ಸಿನ? ಹೌದು ಸರ್. ಆದ್ರೆ ಆ ಟ್ಯಾಕ್ಸಿ ನಂಬರ್ ಆಗ್ಲಿ ಅಥವಾ ಟ್ಯಾಕ್ಸಿ ಬಂದವ್ರು ಯಾರು ಅಂತ ಯಾರು ನೋಡಿಲ್ಲ. ನಾವು ಫಸ್ಟ್ ಆ ಟ್ಯಾಕ್ಸಿ ಬಗ್ಗೆ ಐಡೆಂಟಿಫೈ ಮಾಡ್ಬೇಕು. ಸುಧಾ ನೋಡು, ನನಗೆಲ್ಲ ಮೆಸೇಜ್ ಕೊಡುವನು ರಾಮಚಂದ್ರ ಅಂತ, ಅವನ ಹೆಸರು ನಂಬರ್ ಈ ಮೊಬೈಲ್ ಅಲ್ಲಿ ಇದೆ. ನಾನು ಹೇಳಿದ್ದೀನಿ ಅಂತ ಹೇಳು. ನಂಗೆ ಯಾಕೋ ಭಯ ಆಗ್ತಿದೆ ಪವನ್. ಪ್ರೆಸ್ನವರು ಪೊಲೀಸ್ನವರು ಯಾವ ಕಾರಣಕ್ಕೂ ಭಯ ಪಡಬಾರ್ದು ಸುಧಾ, ಭಯ ಪಡಿಸ್ಬೇಕು. ಆದ್ರೂ ನಾವು ಮನುಷ್ಯರಲ್ವಾ? ಮನುಷ್ಯ ಆಗಿರೋದಕ್ಕೇನೆ ಈ ಮೃಗಗಳ ಮಧ್ಯ ಹೋರಾಡಬೇಕಾಗಿರೋದು. ಅವ್ನು ಬರೀ ಮೃಗ ಅಲ್ಲ, ರಾಕ್ಷಸ. ನಾಳೆ ಪೇಪರ್ ನಲ್ಲಿ ಈ ನ್ಯೂಸ್ ಬಂದ್ರೆ ಖಂಡಿತ ಅವ್ನು ನಮ್ಮನ್ನ ಸುಮ್ಮನೆ ಬಿಡಲ್ಲ. ಅವನ್ ನಮ್ಮನ್ನ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಪ್ರೆಸ್ನವ್ರನ್ನ ಎದುರು ಹಾಕೊಂಡು ಬದುಕುಳಿದಿರೋ ಪೊಲಿಟಿಷಿಯನ್ ಈ ಚರಿತ್ರೆಲ್ಲೇ ಇಲ್ಲ. ಆದ್ರೆ ಅವನ್ ಚರಿತ್ರನೇ ಸರಿ ಇಲ್ವಲ್ಲ? ಗೊತ್ತು, ಅವನ ಎಲ್ಲಾ ಕ್ರಿಮಿನಲ್ ಚರಿತ್ರೆಗಳು ನನ್ಗೆ ಗೊತ್ತು. ಇಷ್ಟು ದಿನ ಅವನ ಜೊತೆಲೆ ನಾನಿದ್ದು ಅವನ್ ಮಾಡುವ ಎಲ್ಲಾ ಕ್ರಿಮಿನಲ್ ಚರಿತ್ರೆಗಳ ಬಗ್ಗೆ ಸಾಕ್ಷಿ ಸಮೇತವಾಗಿ ಹಿಡಿದಿಟ್ಟಿದ್ದೀನಿ. ನಾಳೆ ಬರುವ ಪೇಪರ್ ನ್ಯೂಸ್ ಬರೀ ಸ್ಯಾಂಪಲ್, ಮಿಕ್ಕಿದೆಲ್ಲ ಸಿಬಿ ಕೈಲಿದೆ. ಯಾರ ನೀನು? ಒಸಾಮಾ ಬಿನ್ ಲಾಡನ್. ವಾಟ್? ಗಡ್ಡ ಬಡ್ಸ್ಕೊಂಡ್ ಬಂದಿದ್ದೀನಲ್ಲ, ಅದಕ್ಕೆ ಗುರು ಸಿಗ್ತಾ ಇಲ್ಲ. ಏನ್ ಜೋಕ್ ಮಾಡ್ತಿದ್ಯಾ? ಯಾರ ನೀನು? ಎಲ್ಲಿಗೆ ಹಾಕ ಬಂದೆ? ಹಾಸ್ಪಿಟಲ್ ಕರ್ಕೊಂಡು ಹೆಲ್ಪ್ ಮಾಡಿ ಸರ್. ಸರ್ ಬೆಂಗಳೂರಿನಲ್ಲಿ ಸತ್ತೋನ್ ಬದುಕಿಸೋದಕ್ಕೆ ಆಸ್ಪತ್ರೆ ಇದೆಯಾ? ಸತ್ತೋದ್ನ ಸತ್ತೋದ್ನ ಒಂದು ಗುಂಡು ತಲೆಗೆ, ಎರಡು ಗುಂಡು ಎದೆಗೆ ಬಿದ್ದ ಮೇಲೆ
ಸಾಯ್ದ ಬದುಕೋದಕ್ಕೆ ಅವನೇನು ಸ್ಪೈಡರ್ ಮ್ಯಾನಾ ಇಲ್ಲ ಸೂಪರ್ ಮ್ಯಾನಾ? ಅದು ಅಲ್ಲದೆ ಅವನು ಬಿದ್ದಿರೋದು 10th floor ಇಂದ. ಇವನ್ ಕಾರ್ ಮೇಲೆ ಬೀಳೋದಕ್ಕೆ ಯಾರು ಹೇಳಿದ್ ನಿನಗೆ? ಒಂದ್ ನಿಮಿಷ, ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಗೊತ್ತು? ನಾನು ಬರೀ ಶೂಟ್ ಮಾಡಿದೆ ಅಷ್ಟೇ, ಅವನ್ ಮೇಲಿಂದ ಬಿದ್ದಲ್ಲ ಅದಕ್ಕೆ ಸತ್ತೋಗಿದ್ದಾನೆ ಅಷ್ಟೇ. ನಾನೊಬ್ಬ ಕಿಲ್ಲರ್. ಯಾಕೆ ಶಾಕ್ ಆಗ್ತಾ ಇದೆಯಾ? ನೀನ್ ಹ್ಯಾಕ್ ಡ್ರೈವರು, ಹಾಗೆ ನಾನೊಬ್ಬ ಕಿಲ್ಲರ್. ನೀನ್ ಡ್ರೈವ್ ಮಾಡ್ತೀಯ, ನಾನು ಫೈರ್ ಮಾಡ್ತೀನಿ. ದಟ್ಸ್ ಆಲ್. ದಟ್ಸ್ ಆಲ್ ಕರೆಕ್ಟ್. ನಾನು ಡ್ರೈವರು, ನೀನೇ ಕಿಲ್ಲರು. ಒಂದ್ ಕೆಲಸ ಮಾಡು, ಈ ಗಾಡಿನ ನೀನೇ ತಗೊಂಡೋಗು ಆಯ್ತಾ? ಅವಾಗ ಡ್ರೈವರ್ ನೀನೆ, ಕಿಲ್ಲರ್ ನೀನೆ. ನಾನಿಲ್ಲಿಂದ ಓಡೋಗ್ತೀನಿ. ಅವಾಗ ಇಲ್ಲಿ ಯಾರಿಗೆ ಏನ್ ನಡೀತು, ಹ್ಯಾಗ್ ನಡೀತು ನಾ ಯಾರಿಗೂ ಹೇಳುದಿಲ್ಲ. ಓಕೆ, ನಾ ಓಡೋಗ್ತೀನಿ, ನಾ ಓಡೋಗ್ತೀನಿ. ಒಂದೊಂದ್ಸಲ ಹೀಗಾಗತ್ತೆ ಪಾಪ, ಅವ್ರ ಬಾಡಿಗೆ ಈ ಪ್ರಪಂಚ ಬಿಟ್ಟು ಹೋಗಕ್ ಮನಸ್ಸಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಸ್ವಲ್ಪ ಶೇಕ್ ಆಗ್ತಾ ಇದೆ. ಇದಕ್ಕೂ ಕೂಡ ಇತ್ತು. ಈ ಫೋನು, ಈ ಫೋನ್ ಇಲ್ಲಂದ್ರೆ ಡಿಸ್ಟರ್ಬೆನ್ಸ್. ಮಾತಾಡೋಣ. ನಾಲ್ಗೆನೆ ಬಿದ್ದೋಗಿದೆ, ಇನ್ನೇನ್ ಮಾತಾಡ್ಲಿ ಸರ್? ಮಲ್ಲಿಕಾ ವಾಸ್ ಬ್ಯಾಂಕ್ ವಿಟ್ನೆಸ್ ಇನ್ ಸದಾನಂದ್ ಶೆಟ್ಟಿಸ್ ಕೇಸ್. ಟೇಕ್ ಇಟ್ ಫ್ರಮ್ ಮೀ, ಹೀ ಇಸ್ ದ ಒನ್ ಹೂಸ್ ಗಾಟ್ ನ ಮರ್ಡರ್. ಈ ಕೇಸ್ ನ ಎಲ್ಲ ಸಾಕ್ಷಿಗಳನ್ನ ಹಾಗೆ ಮುಗಿಸೋ ಪ್ರಯತ್ನ ಮಾಡ್ತೇನೆ ಅಂತ ಅನ್ಸ್ತಾ ಇದೆ. ಲೇದಂಡಿ, ಆ ವಿಷಯದ ಬಗ್ಗೆ ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ವಿಟ್ನೆಸ್ ಬಗ್ಗೆ ಅವ್ರಿಗೆ ತಿಳಿದು, ಐ ಮೀನ್ ಅವ್ರಿಗೆ ಗೊತ್ತಿಲ್ಲ. ಫಾರ್ ಗಾಡ್ಸ್ ಸೇಕ್, ಟಾಪರ್ ಪೊಲೀಸ್ ಆಫೀಸರ್ ಮಾತ್ರ ಈ ಸಾಕ್ಷಿಗಳ ಬಗ್ಗೆ ಗೊತ್ತಿರೋದು. ಆಫೀಸರ್, ಯು ಜಸ್ಟ್ ಲುಕಿಂಗ್ ಎಟ್ ಮಿಸ್ಟರ್ ಶೆಟ್ಟಿ ಆಸ್ ಅ ಮಿಯರ್ ಪೊಲಿಟಿಕಲ್ ಕಿಂಗ್ ಪಿನ್. ಬಟ್ ಐ ನೋ ಫಾರ್ ಫ್ಯಾಕ್ಟ್ ದಟ್ ವಾಟ್ ಕೈಂಡ್ ಆಫ್ ಅ ಡೇಂಜರಸ್ ಕ್ರಿಮಿನಲ್ ಹಿ ಇಸ್. ವೋ ಅಪ್ನೆ ಹಾಥೋ ಕೋ ಫೈಲಾ ಸಕತಾ ಹೈ, ಬೆಂಗಳೂರಿಂದ ಮುಂಬೈ, ಮುಂಬೈಯಿಂದ ಡೆಲ್ಲಿ, ಎಲ್ಲ ಕಡೆ ಕೇಳಿಸ್ತಾನ ಅವನು. ಲುಕ್ ಆಫೀಸರ್, ಐ ರಿಯಲಿ ವರ್ಕ್ ಸೋ ವೆರಿ ಹಾರ್ಡ್ ಇನ್ ದಿಸ್. CBI should never fail in this. Please, admit your failure. ಏನ್ ಬ್ರದರ್ ಎಲ್ಲಿದ್ಯಾ? ಇದೇ ಮಾಡ್ತಾ ಇದ್ಯಾ? ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು, ಟಿಕ್ಕಿಲಿ ಹೆಣ ಇಟ್ಕೊಂಡು ನಿದ್ದೆ ಮಾಡಕ್ಕಾಗುತ್ತಾ? ಅಳಬಹುದಷ್ಟೇ. ನನಗೆ ಎರಡು ವಿಷಯ ಇಷ್ಟ ಆಗಲ್ಲ, ಒಂದು ACನಲ್ಲಿ ಬೆವರೋದು, ಇನ್ನೊಂದು ಭಯದಿಂದ ಉಸಿರು ಬಿಡೋದು. ಒಂದು ಮಾತು ಹೇಳ್ತೀನಿ, ನನಗೂ ಎರಡು ವಿಷಯ ಇಷ್ಟ ಆಗಲ್ಲ, ಒಂದು ಡಿಕ್ಕಿಲಿರೋ ಹೆಣ, ಇನ್ನೊಂದು ನಿನ್ ಕಟ್ಟತನ. ಯಾಕೆ ಒಳ್ಳೆ ಹೆಣ ಹೆಣ ಅಂತ ಬಡ್ಕೋತಾ ಇದೀಯಾ? ಡಿಕ್ಕಿಲಿ ಲಗೇಜ್ ಇದೆ ಅಂತ ತಿಳ್ಕೋ. ಏಯ್ ಏಯ್, ಹೆಣಕ್ಕೂ ಲಗೇಜ್ಗೂ ವ್ಯತ್ಯಾಸನೇ ಇಲ್ವಾ? ಹೌದು, ಸತ್ತೋಗಿರೋ ಮನುಷ್ಯನಿಗೂ ಲಗೇಜ್ಗೂ ಏನ್ ವ್ಯತ್ಯಾಸ? ಎರಡಕ್ಕೂ ಜೀವ ಇರೋದಿಲ್ಲ, ಆದ್ರೆ ನಿನಗ್ ಜೀವ ಇದೆ. ನೀನ್ ಉಸಿರಾಡ್ಬೇಕು, ಕೂಲಾಗಿರ್ಬೇಕು. ಹೆಂಗೆ ಅಂತ್ಯಾ? ಜೋರಾಗಿ ಉಸಿರಾಡ್ಕೊ, ನಿಧಾನ ಉಸಿರ್ಬಿಡು. ನನ್ ನೋಡಿಲ್ಲಿ, ಜೋರಾಗಿ ಉಸಿರಾಡ್ಕೊ. ಕರೆಕ್ಟ್ ಕರೆಕ್ಟ್. ನೀನ್ ಬಾಬಾ ರಾಮದೇವ್ ಅಥವಾ ಪಂಡಿತ್ ರವಿಶಂಕರ್ ಗುರುಜಿ, ನಿನ್ ಮಾತು ಕೇಳಿ ನಾನು ಯೋಗ ಮಾಡ್ಬೇಕಿವಾಗ. ಸಮಯ ಬಂದಾಗ ಒಂದೊಂದ್ಸಲ ರಾಮದೇವ್ ಯೋಗನು ಮಾಡ್ಬೇಕಾಗುತ್ತೆ, ಸತ್ಯಾನಂದನ್ ಯೋಗನು ಮಾಡ್ಬೇಕಾಗುತ್ತೆ. ಕರೆಕ್ಟ್, ಅದೊಂದೇ ಬಾಕಿ. ಕೋಪ ಅನರ್ಥಕ್ಕೆ ಕಾರಣ ಆಗುತ್ತೆ ಮಗು. ಏ ಅಂಕಲ್, ಈ ತಾನೆ ಹೆಣ ಉರುಳಿಸ್ಬಿಟ್ಟು ಬಂದ್ಬಿಟ್ಟು ತದ್ವಿರುದ್ಧವಾಗಿ ಮಾತಾಡ್ತೀಯಾ? ನಿನಗೇನು ಅನ್ಸದ ಇಲ್ವಾ? ಏನ್ ಅನ್ನಿಸ್ಬೇಕು, ಯಾಕೆ ಅನ್ನಿಸ್ಬೇಕು? ಎಲ್ಲರೂ ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ಲ ಬ್ರದರ್. ಕೆಲವ್ರು ಇವತ್ತು ಸಾಯ್ತಾರೆ, ಕೆಲವ್ರು ನಾಳೆ ಸಾಯ್ತಾರೆ. ಅವ್ನು ಇವತ್ತು ಸಾಯ್ಬೇಕು ಅಂತ ಅವ್ನು ಹಣೆ ಬರದಲ್ಲಿ ಬರ್ದಿತ್ತು, ಅದು ನನ್ನಿಂದ ಸತ್ತ. ಇಟ್ಸ್ ಮೈ ಜಾಬ್. ಮನುಷ್ಯರನ್ನ ಸಾಯಿಸೋದು ಒಂದ್ ಕೆಲ್ಸನ? ನೋಡ್ ಬ್ರದರ್,
ನಾವು ಏನೇನು ಕೆಲಸ ಮಾಡಬೇಕು ಅಂತ ಭಗವಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಅದ ಪಾಲನೆ ಮಾಡೋದಷ್ಟೇ ನಮ್ಮ ಕೆಲಸ. ಯಾಕೆ ಗಲ್ ಶಿಕ್ಷೆ ಆದವನಿಗೆ ನೇಣು ಹಾಕಕ್ಕೆ ಅಂತ ಒಬ್ಬ ಗ್ಯಾಂಗ್ಮನ್ ಇರಲ್ವಾ, ಹಾಗೆ ನಾನು ಅಷ್ಟೇ ವ್ಯತ್ಯಾಸ. ಅವನಿಗೆ ಸರ್ಕಾರ ಸಂಬಳ ಕೊಡುತ್ತೆ, ನನಗೆ ಸರ್ದಾರ ಸಂಬಳ ಕೊಡ್ತಾನೆ. ಒಳ್ಳೇದೋ ಕೆಟ್ಟದೋ ಕೆಲಸ ಆದ್ಮೇಲೆ ಕೆಲಸ, ಜಾಬ್ ಇಸ್ ಎ ಜಾಬ್. ನಿನಗೊಂದು ಪರಿಚಯ ಇತ್ತಾ? ಸಾಯಿಸಕ್ಕೆ ಪರಿಚಯ ಇರಲೇಬೇಕಾ? ನನಗೇನು ಗೊತ್ತು, ನಾನು ಯಾವನಾದ್ರು ಸಾಯಿಸಿದ್ರೆ ತಾನೆ. ಮತ್ತೆ ಕೆಲಸಕ್ಕೆ ಬರೋದ್ರ ಪ್ರಶ್ನೆ ಎಲ್ಲ ಕೇಳ್ತಾ ಇದೆಯಾ? ದಿನ ಸಾವಿರ ಜನ ಸಾಯ್ತಾರೆ, ಸಾವಿರ ಜನ ಹುಟ್ಕೋತಾರೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಲ್ಲ. ಸುನಾಮಿಲಿ ಸಾವಿರ ಜನ ಸತ್ರು, ಬಾಂಬೆ ಬ್ಲಾಸ್ಟ್ಲ್ಲೂ ಸಾವಿರ ಜನ ಸತ್ರು, ಅಷ್ಟೇ ಯಾಕೆ? ಐ ಟಿ ಭೂಕಂಪದಲ್ಲಿ ಅಲ್ಲೂ ಸಾವಿರ ಜನ ಸತ್ರಲ್ವಾ, ಅದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ? ನೀ ಮನುಷ್ಯ ಮನುಷ್ಯ ಅಲ್ಲ, ನೀನು ಕೊಲೆ ಕೊಲೆ ಮಾಡುವನ್ನ ಅಂತ ಇದ್ಯಾ? ನಿನಗೊಂದು ವಿಷಯ ಗೊತ್ತಾ, ಇದಕ್ಕೂ ಮುಂಚೆ ಒಂದು ಜಾಗ ಕೊಟ್ಟು ಬಂದಲ್ಲ, ಅಲ್ಲಿ ಹುಡುಗಿನ ಕೊಲೆ ಮಾಡಿ ಬಂದೆ. ಆ ವಿಷಯ ನಿನಗೇನಾದ್ರು ಗೊತ್ತಾ? ಬಂದ್ರು ನಿಮ್ಮ ಒಂದ್ರು ಟೆನ್ಷನ್ ಮಾಡ್ಕೋಬೇಡ. Yet another tragedy. Human blood and water. Pawan Kumardu, ನಮ್ಮ ಎರಡನೇ ಸಾಕ್ಷಿ. ಇವನು ಸುಧಾ ಜೊತೆಯಲ್ಲಿ ಇರ್ತಾ ಇದ್ದ ಅಲ್ಲ ಸರ್? ಮೋಸ್ಟ್ಲಿ ಅವನು ಆ ಹುಡುಗಿನ ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿರ್ಬೋದಾ? ಯಾ, ಯು ರೈಟ್ ಕಿರಣ್, ಎಸ್ ಕ್ವೈಟ್ ಪಾಸಿಬಲ್. ಯು ನೋ ವಾಟ್ ಐ ಥಿಂಕ್ ಇಸ್, ಅವನು ಹತ್ತನೇ ಫ್ಲೋರ್ ನಲ್ಲಿ ಇದ್ದು ಹುಡುಗಿನ ಕೊಂದು ಇಸ್ ನಾಟ್ ಐದರ್ ಯೂಸ್ ದ ಸ್ಟೇರ್ಸ್ ಆರ್ ದ ಲಿಫ್ಟ್. ಹಿ ಸ್ಟ್ರೇಟ್ ಅವೇ ಜಂಪ್ಡ್ ಹಿಯರ್ ಅಂಡ್ ದೆನ್ ಪರ್ಹಾಪ್ಸ್ ಯು ನೋ ಬಟ್ಟೆ ಎಲ್ಲ ಸರಿ ಮಾಡ್ಕೊಂಡ್ಬಿಟ್ಟು ಈ ರಕ್ತದ ಕಲೆಯನ್ನೆಲ್ಲ ಒರೆಸ್ಬಿಟ್ಟು ಹಿ ಜಸ್ಟ್ ವಾಕ್ ಔಟ್ ಲೈಕ್ ದಟ್. ಯು ರೈಟ್, ಕ್ವೈಟ್ ಪಾಸಿಬಲ್. ಯು ನೋ ಹಾಗಲ್ಲ ಸರ್. ಎಕ್ಸಲೆಂಟ್ ಡಿರೈವೇಷನ್ ಕಿರಣ್, ಕಾಂಗ್ರಾಚುಲೇಷನ್, ಹ್ಯಾಟ್ಸ್ ಆಫ್ ಟು ಯು. ಹಾಗಾದ್ರೆ ಅವನ್ ಪೊಲೀಸ್ ಅವ್ರದ್ದು ತಪ್ಪಿಸೋದಕ್ಕಿಂತ ಹೀಗೆ ಮಾಡ್ತಿರ್ಬೋದಾ? ಕಿರಣ್, ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್. ಪವನ್ ಸತ್ತಿದ್ದಾನೆ, ಅವನೆಲ್ಲ ಸಾಕ್ಷಿಗಳನ್ನ ಹೀಗೆ ಕೊಳ್ತಾ ಇದ್ದಾನೆ. ಅಂಡ್ ಇಟ್ಸ್ ಟೇಕನ್ 5 years ಫಾರ್ CBI ಟು ಕಲೆಕ್ಟ್ ದ ಎವಿಡೆನ್ಸ್ ಅಗೇನ್ಸ್ಟ್ ದಾನ ಶೆಟ್ಟಿ. And I have a feeling. Why are you talking here? On mottom sachin kollukonda adu sarthane ridiculous. Nee ee riti bike biga hakkondidre nanu bore odite. Yen madli? Dance madla? Hey. Cool cool. Ninu thumba dangerous aagibitta kanaya. Papa ninen madtiya? ಆ ರಕ್ತದ ಮಹಿಮೆ ನಿನ್ನಂಗಾಡಿಸ್ತಾ ಇದೆ. ಆ ವಿಷಯ ಮಾತಾಡೋಣ, ಉರಿಯುತ್ತೆ. ಓಕೆ ಓಕೆ, ಕೊಲೆ ವಿಷಯ ಮಾತಾಡಬಾರ್ದು ಅಷ್ಟೇ ತಾನೆ? ಹೋಗ್ಲಿ, ಯಾವ್ದಾದ್ರು ಒಂದು ಜೋಕ್ ಹೇಳು, ನನಗೂ ಟೈಮ್ ಪಾಸ್ ಆಗುತ್ತೆ. ಜೋಕ? ಇಂಥ ಟೈಮಲ್ಲಿ ಜೋಕ? ಏಯ್, ನಿನ್ನ ಮನುಷ್ಯನಾ ಇಲ್ಲ? ಕೂಲ್ ಡೌನ್ ಕೂಲ್ ಡೌನ್, ಟೆನ್ಷನ್ ಮಾಡ್ಕೋಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಿಸ್ಟಮ್ ಇದೆಯಲ್ಲ, ಮ್ಯೂಸಿಕ್ ಆನ್ ಮಾಡು, ಕೇಳಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನನಗಂತೂ ಟೆನ್ಷನ್ ಆದಾಗೆಲ್ಲ ಮ್ಯೂಸಿಕ್ ಕೇಳೋ ಅಭ್ಯಾಸ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು, ಯಾಕೆ ಕರೆಕ್ಟ್ ಆಗಲ್ಲ? ಏನು ಮರ್ಡ್ರು ಮ್ಯೂಸಿಕ್ ಎರಡು ಒಟ್ಟಿಗೆ ಕೇಳಕ್ಕೆ ಅಸಹ್ಯ ಅಸಹ್ಯ ಆಗುತ್ತೆ. ಒಂದ್ ನಿಮಿಷ ಇರು, ಹಾಕ್ತೀನಿ. ಆ ಸಾಂಗ್ ಕಟ್ ಮಾಡ್ತಾ ಇದೀಯ, ಸಖತ್ತಾಗಿದೆ. ಈ ಹಾಡನ್ನ ನೀನ್ ನನಗೆ ಹೇಳ್ದಾಗಿದೆ. ಬೇಜಾರು ಮಾಡ್ಕೋಬೇಡ, ನಾನಂತೂ ನಿನ್ನ ಬಿಡೋದಿಲ್ಲ. ಹೇಯ್ ಬೈ ದಿ ಬೈ, ಆ ಪೊಲೀಸ್ನವ್ರಿಗೆ ನೀನು ಆ ಚಿಲ್ಲಿ ಸಾಸ್ ಕತೆ ಹೇಳೋದಲ್ಲ, ಸೂಪರ್ ಆಗಿತ್ತು. ಯಾವಾಗಲೂ ಕತೆ ಕಟ್ಟಕ್ಕಾಗಲ್ಲ. ಆಗತ್ತಾಗುತ್ತೆ,
ಕುತ್ತಿಗೆಗೆ ಬಂದಾಗ ಕತೆ ತಾನಾಗೆ ಹುಟ್ಟುಕೊಳ್ಳುತ್ತೆ. ನೋಡಿ ಬ್ರದರ್, ಮನುಷ್ಯ ಡೇಂಜರಸ್ ಸಿಚುವೇಶನ್ ಸಿಗಾಕೊಂಡಾಗ ಬ್ರೈನು ಕುದುರೆ ಕುದುರೆ ತರ ಓಡುತ್ತೆ. ಹಾಗಾದ್ರೆ ನಿನ್ ಕೆಲಸ ನೀನ್ ನೋಡ್ಕೋ. ನಿನ್ ದಮ್ಮ ಏನ್ತೀನಿ ಪುಣ್ಯಾತ್ಮ, ನನ್ನ ಜೀವನದಲ್ಲಿ ಇನ್ನು ಏನು ಅಂದ್ರೆ ಏನು ನೋಡಿಲ್ಲ. ನೀ ಬೇರೆ ಟ್ಯಾಕ್ಸಿ ಹಿಡ್ಕೋ, ನನ್ನ ಹತ್ರ ಬಿಟ್ಬಿಡು ಪ್ಲೀಸ್. ಬ್ರದರ್, ನಿನಗೆ ಏನಾದ್ರೂ ಡೌಟ್ ಇದ್ರೆ ಈಗಲೇ ಕ್ಲಿಯರ್ ಮಾಡ್ಕೊಂಡು ಪದೇ ಪದೇ ನಾನು ಅದನ್ನ ಹೇಳಕ್ಕಾಗಲ್ಲ. ಇವತ್ತು ರಾತ್ರಿ ನಾವಿಬ್ರು ಒಟ್ಟಿಗೆ ಇರ್ತೀವಿ, ಜೊತೆಲೇ ಇರ್ತೀವಿ, ನನ್ನ ಕೆಲಸ ಮುಗಿಯೋವರೆಗೂ. ಆದ್ರೆ ಒಬ್ಬ ಕಿಲ್ಲರ್ನ ಕೂರ್ಸ್ಕೊಂಡು ಓಡಾಡೋದು ನನ್ನ ಕೆಲಸ ಅಲ್ಲ. ಐ ಅಗ್ರಿ, ಬಟ್ ಇವತ್ ರಾತ್ರಿ ಅದೇ ನಿನ್ ಕೆಲಸ. ಒಂದ್ ಕೆಲಸ ಮಾಡೋಣ, ಜಸ್ಟ್ ಫಾರ್ ಅ ಚೇಂಜ್ ಜಾಗ ಚೇಂಜ್ ಆದ್ರೆ ಮೂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅಶೋಕ ಗಾರ್ಡನ್ ನೋಡಿ, ಅಲ್ಲಿ ಎಸ್ ಪಿ ಪ್ರೋಗ್ರಾಮ್ ಇದೆಯಲ್ಲ. ಚಲೋ, ಗುಂಡ್ ಹಾಕ್ತೀಯ ನೀನು? ಇಲ್ಲ. ಮತ್ತೆ ಯಾಕೆ ಬದುಕಿದ್ಯಾ? ಇಟ್ಸ್ ಓಕೆ, ಯೋ ಪ್ರಾಬ್ಲಮ್. ಗುಂಡ್ ಹಾಕೋದು ಬಿಡೋದು ಅವ್ರವ್ರ ಇಷ್ಟ. ಕೇಳೋದು ನನ್ನ ಕರ್ತವ್ಯ, ಕೇಳಿದ್ದೀನಿ ಅಷ್ಟೇ. ನನಗಂತೂ ಹಶವಾಗಿದೆ. ಅಶೋಕ ಗಾರ್ಡನ್ ನೋಡಿ. ಯಾರು ಕೊಟ್ರು? ಅವ್ರು ಕೊಟ್ರು ಸರ್. ಸರಿ, ನೀನು ಹೋಗಪ್ಪ. ಓಕೆ ಸರ್. ವಾ 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 ವಾ, ಏನ್ ಅದ್ಭುತವಾಗಿ ಹಾಡಿದ್ರಿ ಸರ್. ಏನ್ ಟ್ಯೂನು, ಏನ್ ವಾಯ್ಸು. ಬಿಡೋದು ಅವ್ರವ್ರ ಇಷ್ಟ. ಕೇಳೋದು ನನ್ನ ಕರ್ತವ್ಯ, ಕೇಳಿದ್ದೀನಿ ಅಷ್ಟೇ. ನನಗಂತೂ ಹಶವಾಗಿದೆ. ಅಶೋಕ ಗಾರ್ಡನ್ ನಡಿ. ಯಾರು ಕೊಟ್ರು? ಅವ್ರು ಕೊಟ್ರು ಸರ್. ಸರಿ, ನೀನು ಹೋಗಪ್ಪ. ಓಕೆ ಸರ್. ವಾ 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 ವಾ, ಏನ್ ಅದ್ಭುತವಾಗಿ ಹಾಡಿದ್ರಿ ಸರ್. ಏನ್ ಟ್ಯೂನು, ಏನ್ ವಾಯ್ಸು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಾಕೋ ನನ್ನ ಫ್ರೆಂಡ್ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ, ಅವನಿಗೋಸ್ಕರ ಒಂದೇ ಒಂದು ಹಾಡು ಹೇಳ್ತೀರಾ? ಖಂಡಿತ ಹಾಡ್ತೀನಿ, ಪ್ಲೀಸ್. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ಹಾಡುವುದು ಅನಿವಾರ್ಯ ಕರ್ಮ ನನಗೆ. ವಾ 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 ವಾ, ಏನ್ ಅದ್ಭುತ, ಏನ್ ಭಾವಾರ್ಥ. ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಶಿವರುದ್ರಪ್ಪನವರ ಕವಿತೆ ಗಮ್ಮತ್ತೆ ಅಂತದ್ದು. ಹೌದೌದು, ಅವ್ರ ಕವಿತೆಗಳ ಜೊತೆ ನಂದು ಬಹಳ ಹಳೆ ಸಂಬಂಧ. ಸದಾನಂದ ಶೆಟ್ಟಿ ಜೊತೆ ನಿಮ್ದು ನನಗಿಂತ ಬಹಳ ಹಳೆ ಸಂಬಂಧ ಇರ್ಬೇಕಲ್ಲ. ನಿಮ್ಗೊಬ್ಬ ಮಗ ಇದ್ದ ಸರ್. ನಾನು ರೆಸ್ಟೋರೆಂಟ್ ಓಪನ್ ಮಾಡಿದಾಗ ಶೆಟ್ಟಿ ನನ್ನ ಹತ್ರ ದುಡ್ಡು ಸುಲ್ ಮಾಡಪ್ಪಂತ ಪಾರ್ಟಿ ಫಂಡು ಪ್ರೊಟೆಕ್ಷನ್ ಮನಿ ಅಂತ ಕೇಳ್ದ. ನಾನು ಕೊಡಲ್ಲ ಅಂದದಕ್ಕೆ ನನ್ನ ಮಗನೇ ಸಾಯಿಸ್ಬಿಟ್ಟ ಸರ್. ಆ ಕೇಸ್ಗೆ ನಾನೇ ಐ ವಿಟ್ನೆಸ್. ಆವಾಗಿಂದಲೂ ನನ್ನ ಎದೆಯಲ್ಲಿ ಬೆಂಕಿ ಉರಿತಾನೇ ಇದೆ. ಶೆಟ್ಟಿ, ನಿಮ್ಗೆ ತುಂಬಾ ನ್ಯಾಯ ಮಾಡ್ಬಿಟ್ಟ. ನಾನು ನಿಮ್ಗೆ ನ್ಯಾಯ ಕೊಡಿಸ್ತೀನಿ. ಏನ್ ಮಾಡ್ತಿದ್ದೆ ನೀನು? ಎಸ್ ಪಿ ಸರ್, ನೀವೊಬ್ಬರು ಮಹಾನ್ ಕಲಾವಿದರು. ನಾನು ಕಲಾವಿದರಿಗೆ ತುಂಬಾ ಗೌರವ ಕೊಡ್ತೀನಿ. ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಸರಿಯಾದ ಉತ್ತರ ಕೊಟ್ರೆ ನೀವು ಇದೇ ರೀತಿ ಸದಾ ಹಾರ ಹಾಕ್ಸ್ಕೊತಾನೇ ಇರ್ತೀರ. ಅಕಸ್ಮಾತ್ ತಪ್ಪು ಉತ್ತರ ಕೊಟ್ರೆ
ನಿಮ್ ಫೋಟೋ ಹಾರಾಕ್ಸೋದಕ್ಕಂತೆ. ನಿಮಗೆ ಪುಚ್ಚಿ ಚಿಡಿದ್ಯಾ? ಡಿಸ್ಟರ್ಬ್ ಮಾಡ್ಬೇಡ. ಯಾವ್ದದು? ನೀ ಹಿಂಗೆ ನೋಡಬೇಡ ನನ್ನ. ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ? ಇದನ್ ಯಾರು ಬರ್ದಿದ್ದು? ಇದು ಇದು ನೀ ಹಿಂಗ ನೋಡಬೇಡ ನನ್ನ, ಇದು ದರ ಬೇಂದ್ರೆ ಅವ್ರು ಬರ್ದಿದ್ದು. ಕರೆಕ್ಟು, ಕರೆಕ್ಟು, ಇದು ಸರಿಯಾದ ಉತ್ತರ. ಈ ಹಾಡು ನಾನು ತುಂಬಾ ಸಲ ಕೇಳಿದಿರಿ. ಸರಿಯಾದ ಉತ್ತರ, ಸರಿಯಾದ ಉತ್ತರ. ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆನೆ ಉತ್ತರ ಹೇಳ್ತಾ ಇದ್ರಲ್ಲ, ಮೊದಲು ನನ್ನ ಪ್ರಶ್ನೆ ಏನು ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಉತ್ತರ ಹೇಳಿ. ಇದನ್ನ ಬರೆದವ್ರು ಯಾರು, ಮತ್ತೆ ಮೊದಲು ಹಾಡಿದವ್ರು ಯಾರು? ಮೊದಲು ಫಸ್ಟ್ ಟೈಮ್ ಅದನ್ನ ಹೇಳೋದು ತುಂಬಾನೇ ಕಷ್ಟ, ಯಾಕಂದ್ರೆ ಅದನ್ನ ತುಂಬಾ ಜನ ಹಾಡಿದ್ದಾರೆ. ಇದು ಸರಿಯಾದ ಉತ್ತರ ಅಲ್ಲ, ಸಾರಿ. ರಾತ್ರಿ ತುಂಬಾ ಕಮ್ಮಿ ಇದೆ, ಕೆಲಸ ಜಾಸ್ತಿ ಇದೆ. ರಕ್ತ ಅಂಟ್ಕೊಂಡಿದೆ, ಮುಂದೆ ಒರ್ಸ್ಕೋ, ಒರ್ಸ್ಕೋ ಮಗು, ನಡ್ಕೋಣ. ಪೆಟ್ರೋಲ್ ಹಾಕಿಸ್ಬೇಕು. ಯಾಕೆ? ಇನ್ನೂ ದೂರ ಹೋಗ್ಬೇಕು, ಪೆಟ್ರೋಲ್ ಖಾಲಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಪೆಟ್ರೋಲ್ ಬಂದ್ಬಿಟ್ರೆ 3 ಕಿಲೋಮೀಟರ್ ಬಂಕಿಲ್ಲ. ಓಹೋ, ದೂರದೃಷ್ಟಿ. ಅಂದಾಗೆ ತಾವ್ ಪ್ಲಾನ್ ಗಿನ ಮಾಡ್ತಾ ಇಲ್ಲ ತಾನೆ? ಪ್ಲಾನ್ ಮಾಡೋಷ್ಟು ಶಕ್ತಿ ಎಲ್ಲಿ ಉಳಿಸಿದ್ಯಾ? ಪೆಟ್ರೋಲ್ ತಾನೆ ಹಾಕ್ಸುವ. ಹಾಯ್ ಮಗ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಟ್ಯಾಂಕ್ ಫುಲ್ ಮಾಡ್ಬಿಡ, ಅರ್ಜೆಂಟ್ ಇದೆ. ಆಯ್ತು. ಪರಿಚಯನ? ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ, ಪರಿಚಯ ಇಲ್ಲದೆ ಇರುತ್ತ? ಏನ್ ಮಗ, ನಿನ್ ಕಾರ್ ಟ್ಯಾಂಕ್ ಫುಲ್ ಆಗಿದೆ, ಬರೀ 10 ಲೀಟರ್ ಮಾತ್ರ ಖಾಲಿ ಆಗಿತ್ತು ಅಷ್ಟೇ. ಒಂದೊಂದ್ಸಲ ಟ್ಯಾಂಕ್ ಅಲ್ಲಿ ಡಸ್ಟ್ ಸೇರ್ಕೊಂಡಿರುತ್ತೆ, ಅದಕ್ಕೆ ಯಾವಾಗ್ಲೂ ಫುಲ್ ಮಾಡಿಟ್ಟಿರ್ತೀನಿ. ಏನ್ ಮಗ, ತುಂಬಾ ಟೆನ್ಷನ್ ಇದೆಯಾ? ಇಲ್ಲ, ಏನಿಲ್ಲ, ನೈಟ್ ಡ್ಯೂಟಿ, ಸ್ವಲ್ಪ ಸ್ಟ್ರೈನ್ ಆಗಿದೆ. ಆಯ್ತು ಮಗ, ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಓಕೆ ಬಾಯಿ. ಓಕೆ, ಪವನ್ ಚಂಪೆ ಪಡಾಡು, ಐ ಮೀನ್ ಕೊಲೆ ಆಗಿದ್ದಾನೆ ಅಂತ ಇಟ್ಕೊಳ್ಳಲ್ಲ. ಆದ್ರೆ ಈ ಕೊಲೆನ ಶೆಟ್ಟಿ ಮಾಡಿಸಿರೋದು ಅಂತ ಹೇಗ್ ಡಿಸೈಡ್ ಮಾಡೋದು? ಸ್ಟೂಡೆಂಟ್, ಮೋಸ್ಟ್ಲಿ ನಿಮ್ಗೆ ಈ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನವಡೇಸ್ ಬಿಗ್ ಬಿಗ್ ಸ್ಕ್ಯಾಂಡಲ್ ಬಗ್ಗೆ ವಿಚಾರ ಮಾಡಕ್ ಹೋಗಿ ದೊಡ್ಡ ದೊಡ್ಡ ರೌಡಿಗಳನ್ನ, ರಾಜಕಾರಣಿಗಳನ್ನ ಎದುರಾಕೊಂಡ್ಬಿಟ್ಟಿದ್ದ. ಸೊ ಇಟ್ಸ್ ಪಾಸಿಬಲ್ ದಟ್ ಮಲ್ಲಿಕನ್ ಮರ್ಡರ್ ಕೇಸ್ ತರನೇ ಪವನ್ ಬಿಲ್ಡಿಂಗ್ ಎದುರುಗಡೆನೂ ಒಂದ್ ಟ್ಯಾಕ್ಸಿ ನಿಂತಿರೋದನ್ನ ಜನಗಳು ನೋಡಿದ್ದಾರೆ. ಹಾಗೆ ನಾವು 2 ಕಾರ್ ಟೈರ್ ಮಾರ್ಕ್ಸ್ ನು ಟ್ಯಾಲಿ ಮಾಡಿದೀವಿ. ಬೋತ್ ಆರ್ ಸೇಮ್. ವೇಟ್ ವೇಟ್, ಹೋಲ್ಡ್ ಆನ್ ಹೋಲ್ಡ್ ಆನ್. ಡಿಡ್ ಯು ಸೇ ಇಟ್ ವಾಸ್ ಅ ಮರ್ಡರ್ ಇನ್ ಅ ಟ್ಯಾಕ್ಸಿ? ಒಂದೇ ರಾತ್ರಿ? ಯೆಸ್ ಸರ್. ಹಾ, ನೋ ಡೌಟ್. ವಿಚ್ ಮೀನ್ಸ್ ಮೀನ್ಸ್ ವಾಟ್ ಮೀನ್ಸ್? ಹ್ಯಾವ್ ಯು ಹರ್ಡ್ ಆಫ್ ದಿಸ್ ನ್ಯೂಸ್, ದ ಇನ್ಫೇಮಸ್ ಟ್ಯಾಕ್ಸಿ ಡ್ರೈವರ್ ಕಿಲಿಂಗ್ ವಿಚ್ ಟುಕ್ ಪ್ಲೇಸ್ ಇನ್ ಮುಂಬೈ? ಒಂದೇ ರಾತ್ರಿಲಿ 7 ಜನ ವರ್ ಕಿಲ್ಡ್ ಬೈ ಅ ಟ್ಯಾಕ್ಸಿ ಡ್ರೈವರ್. ಅಂಡ್ ವಾಟ್ ಹ್ಯಾಪನ್ ಟು ಡ್ರೈವರ್? ಹಿ ಟು ವಾಸ್ ಕಿಲ್ಡ್. ಅವನು ನೋವು ಸತ್ತಿದ್ದ, ಬಟ್ ಆ ಕೇಸ್ ಅವಾಗಲೇ ಸಾಲ್ವ್ ಆಗಿತ್ತಲ್ಲ. ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಅವನಿಗೆ ಮೆಂಟಲ್ ಪ್ರಾಬ್ಲಮ್ ಇತ್ತು. ಸೊ ಅವನ ಕೈ ಸಿಗೋರ್ನೆಲ್ಲ ಕೊಂದು ತಾನು ಶೂಟ್ ಮಾಡ್ಕೊಂಡು ಸತ್ತ. ಐ ಆಮ್ ರೈಟ್? ನೋ, ದಟ್ಸ್ ನಾಟ್ ಟ್ರೂ ಆಫೀಸರ್, ದಟ್ಸ್ ನಾಟ್ ಅಟ್ ಆಲ್ ಟ್ರೂ. ಸಿಮಿಲರ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಇನ್ ಹೈದರಾಬಾದ್ ಕ್ವೈಟ್ ರೀಸೆಂಟ್ಲಿ. ಟ್ಯಾಕ್ಸಿ ಡ್ರೈವರ್ 3 ಜನರನ್ನು ಕೊಲೆ ಮಾಡಿದ್ದ, ಬೆಳಗ್ಗೆ ಹೊತ್ತಿಗೆ ತಾನು ಸತ್ತಿದ್ದ. And this makes CBI believe that someone is hiring a killer. ಮತ್ತೆ ಆ ಕಿಲರ್ ಟ್ಯಾಕ್ಸಿನ ಹೈರ್ ಮಾಡ್ತಾನೆ,
ಅದರಲ್ಲೂ ಕೊಲೆಗಳು ನಡೆಯುತ್ತವೆ. ಕೊಲೆಗಳ ಸುಳಿವು ಸಿಗಬಾರದು ಅಂತ ಹೇಳಿ ಟ್ಯಾಕ್ಸಿ ಡ್ರೈವರ್ನ ಕೊಲೆ ಮಾಡಲಾಗುತ್ತೆ. ಹಿ ಇಸ್ ಜಸ್ಟ್ ಫಿನಿಶಿಂಗ್ ದಿ ಮಾಲ್. ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಜನ ಬರ್ಬೋದು, ಬೇರೆ ತರ ಮೆಸೇಜು ಕೊಡ್ಬೋದು. ಅದನ್ನ ನೀನ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಯಾಕೆ, ನಿನ್ ಫ್ಯೂಚರ್ ವೈಫು ಬರ್ಬೋದು, ಒಟ್ಟಿನಲ್ಲಿ ನಿನ್ ಹುಡ್ಕೊಂಡ್ ಬರೋರು ಅನ್ಯಾಯವಾಗಿ ಪ್ರಪಂಚ ಗುಡ್ಬಾ ಹೇಳೋದು ನನಗಿಷ್ಟ ಇಲ್ಲ. ನಿನಗೂ ಇಷ್ಟ ಇಲ್ಲ ಅಲ್ಲ? ಪತಾಕೆ ಜಯ ಹೇ ನಿನಗೆ
ಸ್ವಲ್ಪ ನ್ಯಾಷನಲ್ ಫ್ಲಾಗ್ ಹೇಳಿ. ಶಾಂತಿಯ ಧ್ವಜವೇ ಕೀರ್ತಿಯ ಭುಜವೇ ಧರ್ಮದ ಚಕ್ರ ಒತ್ತದೆ ನಿಮಗೆ. ಬೇಶ್ ಬೇಶ್ ಬೇಶ್, ಆಕ್ಷನ್ ಹೀರೋ ಅಂದ್ರೆ ನೀನೇ ಕೊಡು. ಅಮ್ಮ ಒಂದೇ ಸಿನಿಮಾ ಎಷ್ಟು ಸಲ ನೋಡ್ತ? ಅದಿರ್ಲಿ, ಈಗ ಬಂದಿಯಾ? ಎಲ್ಲೋಗಿದ್ದು ಇಷ್ಟೊತ್ತು? ನನ್ಗೆ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಅಮ್ಮನ ನೆನಪೇ ಬರ್ಲಿಲ್ವಾ ನಿನಗೆ? ಫೋನ್ ಯಾಕೋ ಸ್ವಿಚ್ ಆಫ್ ಮಾಡಿದ್ಯಾ? ಮೆಡಿಸಿನ್ ತಗೊಂಡ? ನಿನ್ನ ಔಷಧಿ ಯಾರಿಗೆ ಬೇಕು? ಪ್ಲೀಸ್ ತಗೊಮ್ಮ. ಅವ್ರು ಯಾಕೆ ಅಲ್ಲಿ ನಿಂತ್ಕೊಂಡಿದ್ದಾನೆ? ಒಳಗಡೆ ಬಾಪ. ನೀನ್ ಸುಮ್ನೆ ಇರೋ, ನೀನ್ ಬಾಪ. ನೀನು ಇವನು ಹೊಸ ಫ್ರೆಂಡ? ಅವನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲಮ್ಮ. ನಾನೇ ಬಲವಂತ ಅವನ ಜೊತೆಲಿದ್ದೀನಿ. ಈಗಲೂ ಅವನೇ ನಾನು ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಅಮ್ಮನ್ ನೋಡ್ಬೇಕು ಅಂತಿದ್ದ, ನಾನ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಬೇಡ ಅಂತಿದ್ದಾನೆ. ಬಹುಶಃ ಅಮ್ಮನ್ ನೋಡೋ ನೆಪದಲ್ಲಿ ಬೇರೆ ಎಲ್ಲಾದ್ರೂ. ನಾನ್ ಬಿಡ್ಬೇಕಲ್ಲಮ್ಮ, ಬೇತಾಳ ತರ ಅವನ್ ಬೆನ್ ಹತ್ತಿದ್ದೀನಿ. ಏನಮ್ಮ, ನಾನ್ ಮಾಡಿ ಸರಿತಾನೆ? ಇವನು ಬಂದಾಗಿಂದ ಇದೇ ಕತೆ, 24 ಗಂಟೆ ಕೆಲ್ಸ ಕೆಲ್ಸ ಕೆಲ್ಸ. ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದಾನಮ್ಮ ನಿಮ್ ಮಗ. ಅದೆಂತ ಟ್ರಾವೆಲ್ ಏಜೆನ್ಸಿ ಅಂತೆ, ಆ ಏಜೆನ್ಸಿ ಈ ಏಜೆನ್ಸಿ, ತಲೆ ತುಂಬಾ ಬರೀ ಏಜೆನ್ಸಿಗಳೇ ತುಂಬಿಕೊಂಡ್ಬಿಟ್ಟಿದಾನೆ. ಇಷ್ಟೊಂದ್ ಕನಸುಗಳನ್ನ ಕಟ್ಕೊಂಡ್ಮೇಲೆ ತಲೆಗೆ ಸ್ವಲ್ಪ ಕೆಲ್ಸ ಕೊಡ್ಲೇಬೇಕಲ್ಲಮ್ಮ. ಇಲ್ಲ ಇಲ್ಲ, ನನ್ ಮಗ ಮನ್ಸ್ ಮಾಡಿದ್ರೆ ಯಾವ ಕೆಲ್ಸಾನು ಕಷ್ಟಾನೇ ಅಲ್ಲ. ಅವನ್ ಮನ್ಸ್ ಮಾಡಿದ್ರೆ ಮುಗೀತು, ಮಾಡೇ ಮಾಡ್ತಾನೆ. ಆದ್ರೆ ಅವನದೊಂದು ಮೈನಸ್ ಪಾಯಿಂಟ್. ಏನಮ್ಮ? ಅವನು ಬೇಗ ಟೆನ್ಷನ್ ಮಾಡ್ಕೊಂಡ್ ಬಿಡ್ತಾನೆ. ನಾನು ಅವನ್ಗೆ ಹೇಳ್ತಿರ್ತೀನಿ, ಕತ್ಲಲ್ಲಿ ಕೂತ್ಕೊಂಡು ಚಿಂತೆ ಮಾಡೋಕ್ ಬದಲು ಕತ್ಲಲ್ಲೇ ಒಂದು ದೀಪ ಹಚ್ಚಬೇಕು ಅಂತ. ಕೈ ಸುಟ್ರು ಪರವಾಗಿಲ್ಲ, ಬೇರೆಯವ್ರಿಗೆ ಬೆಳಕೊಡುತ್ತಲ್ವಾ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು, ಪ್ರಾಣ ಕೊಟ್ಟಾದ್ರೂ ಸರಿ. ಏನಂತ್ಯಪ್ಪ? ಉತ್ತರಂತ ಮಾತು, ಉತ್ತರಂತ ಮಾತಮ್ಮ. ದೀಪ ಹಚ್ಚಿದ್ರೆ ಕತ್ಲು ಹೋಗಿ ಬೆಳಕ್ ಬಂದೇ ಬರುತ್ತೆ ಅಲ್ವಮ್ಮ? ಏನಪ್ಪ, ನಿನಗೆ ಮದುವೆ, ಹೆಂಡತಿ, ಮಕ್ಕಳು? ಮದುವೆ? ಏನಾಯ್ತು, ಏನ್ ಹುಡುಕ್ತಾ ಇದ್ರಾ? ಏನಿಲ್ಲಮ್ಮ, ಅದು ನಿಮ್ ಮಾತ್ ಕೇಳಿ ನಿಮ್ ಮಗ ಸ್ವಲ್ಪ ಓವರ್ ಇಂಪ್ರೆಸ್ ಆಗ್ಬಿಟ ಅನ್ಸುತ್ತೆ. ಇವತ್ತು ರಾತ್ರಿ ಪೋಸ್ಟ್ ಮಾಡಮ್ಗೆ ಅಂತ ಬಂದಿರೋ ಈ 4 ಡೆಡ್ ಬಾಡಿಗಳನ್ನ ನೀವು ಐಡೆಂಟಿಫೈ ಮಾಡ್ಬೋದು ಸರ್. ಕೇಗಲು ಕಿರಣ್. ಅರೆ, ಇವ್ನು ಎಸ್ ಪಿ ಅಂದ್ರೆ ಎಸ್ ಪದ್ಮನಾಭನ್, ಇಸ್ ಎ ಗ್ರೇಟ್ ಸಿಂಗರ್. ಆದ್ರೆ ಇವ್ರನ್ನ ಯಾಕೆ ಮರ್ಡರ್ ಮಾಡ್ದ ಅವನು? ಸಿಂಗರ್ ಪದ್ಮನಾಭನ್, ಒನ್ ಆಫ್ ಅವರ್ ವಿಟ್ನೆಸಸ್ ಟು, ರೈಟ್? ಒಂದ್ ವಿಷಯ ಕ್ಲಿಯರ್ ಆಗಿದೆ, ಕೊಲೆಗಾರ ಈ 4 ಕೊಲೆಗಳನ್ನ ಒಂದೇ ತರ ಮಾಡಿದಾನೆ. ದಟ್ಸ್ ವಾಟ್ ಇವನ್ ಐ ಥಿಂಕ್. ತಲೆಗೆ ಹೊಡೆದಿದ್ದಾರೆ, ದಟ್ ಇಸ್ ಹೆಡ್. ಕೊಲೆಗಾರ ಯಾರಾದ್ರೂ ಆಗಿರ್ಲಿ, ಲುಕ್ಸ್ ಲೈಕ್ ಅ ಥರೋ ಪ್ರೊಫೆಷನಲ್, ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರದು, ಹಾಗೆ ಮಾಡಿದಾನೆ. ಇದರಿಂದ ಒಂದ್ ವಿಷಯ ಕನ್ಫರ್ಮ್ ಆಗುತ್ತೆ, ಈ ಎಲ್ಲಾ ಕೊಲೆಗಳನ್ನು ಮಾಡಿರೋದು ಒಬ್ಬನೇ ವ್ಯಕ್ತಿ,
And he's a professional killer too. Absolutely, you said it, Kiran. Korea the mark generally. ಎರಡು ನಮ್ ವಿಟ್ನೆಸಸ್. ಆ ಹುಡುಗಿ ಪವನ್ ಜೊತೆಲಿ ಇದ್ಲು ಅನ್ನೋ ಕಾರಣಕ್ಕಾಗಿ ಮಾಡೋದು ಅಂತ ಅರ್ಥ ಆಗುತ್ತೆ. ಆದ್ರೆ ಪೆಟ್ರೋಲ್ ಪಂಪ್ ಅಟೆಂಡೆಂಟ್ ನ ಮರ್ಡರ್ ಏರ್ಪೋರ್ಟ್ಗೆ ಹೋಗೋಣ. 35 ನಿಮಿಷ ಆಗುತ್ತೆ, ಸಾರಿ 36 ನಿಮಿಷ ಆಗುತ್ತೆ. ಒಂದ್ ನಿಮಿಷ ನೀನ್ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ಯಾ? ಮುಂದೆ ರೈಟ್ ಅಂತ ಹೋಗೋ. ಇಲ್ಲ, ಇನ್ಮೇಲೆ ಈ ಟ್ಯಾಕ್ಸಿ ನೀನ್ ಹೇಳ್ದಂಗಲ್ಲ, ನಾನು ಹೇಳ್ದಂಗೆ ಓಡುತ್ತೆ. ಕೋಪದಿಂದ ಕೋಪ ಬೆಳೆಯುತ್ತೆ, ದ್ವೇಷದಿಂದ ದ್ವೇಷ ಬೆಳೆಯುತ್ತೆ. ನಾನು ಹೇಳ್ದಂಗೆ ನೀನು ರೈಟ್ ಅಂತ ತಗೊಂಡ್ರೆ ಆದಷ್ಟು ಬೇಗ ನಿನಗೆ ನನ್ನಿಂದ ಬಿಡುಗಡೆ ಸಿಗುತ್ತೆ. ಇಲ್ಲಾಂದ್ರೆ ನಿನ್ನಿಷ್ಟ, ನಿನ್ನ ಎಲ್ಲಿಗಾದ್ರೂ ಕರ್ಕೊಂಡು ನೋಡಿ, ನಾನಂತೂ ನಿನ್ನ ಜೊತೆಲೇ ಇರ್ತೀನಿ. ಇದು ಜಾಣತನ ಆದ್ರೆ ನೀನ್ ಹೇಳಿದ ಜಾಗ ಬಂತು ಹೇಳಿ. ಏನ್ ಬ್ರದರ್, ಅಷ್ಟೊತ್ತಿಂದ ನಿನ್ನ ಜೊತೆಲೇ ಇದ್ರು ಇನ್ನೂ ನಿನ್ನನ್ನು ಅರ್ಥನೆ ಮಾಡ್ಕೊಂಡಿಲ್ವಲ್ಲ? ಅಲ್ಲ, ನನ್ನ ಲ್ಯಾಪ್ಟಾಪ್ ಹೊಡೆದಾಕಿದ ಮಾತ್ರಕ್ಕೆ ನನ್ನ ಕೆಲಸನ ಅದಕ್ಕೆ ನಿಲ್ಲಿಸ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋ, ನೆವರ್. ನಾನ್ ಕೈ ಇಟ್ಟ ಕೆಲಸನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಸೋರಲ್ಲ. ಫಿನಿಶ್ ಮಾಡೇ ಮಾಡ್ತೀನಿ. ಈಗ ಇಳಿಬೇಕಾಗಿರೋನು ನೀನು. ಏನ? ಎಸ್, ಅಲ್ಲಿ ಕಾಣ್ತಾ ಇದೆಯಲ್ಲ ಬಂಗ್ಲೆ, ಅದೇ ಶೆಟ್ಟಿ, ಸದಾನಂದ ಶೆಟ್ಟಿ ಬಂಗ್ಲೆ. ಪೊಲಿಟಿಕಲ್ ಕಿಂಗ್ ಮೇಕರ್ ಸದಾನಂದ ಶೆಟ್ಟಿ ಮನೆನಾ? ನಿನ್ ರೋಲ್ ಮಾಡ್ಲು. ಈಗ ನೀನು ಅವನ ಹತ್ರ ಹೋಗ್ತೀಯ, ಉಳಿದವ್ರ ಹೆಸರು, ಅಡ್ರೆಸ್, ಫೋಟೋಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀಯ. ಅಂದ್ರೆ ಅವನು ಅದೆಲ್ಲ ನೀನು ಬೇಡದ ವಿಷಯ ಹೇಳ್ದಷ್ಟು ಮಾಡು. ಹಾ, ನೀ ಹೇಳ್ದೆ, ನಾನು ಹೋಗಿ ಸ್ಕೊಂಡ್ ಬಂದ್ಬಿಟ್ಟೆ. ಅಯ್ಯ, ನೀ ಬಾ ಕೇಳಿ ಕೇಳಿ, ಮೊದ್ಲಲ್ಲಿ ಕೆಳಗೆ. ವಿಘ್ನೇಶ, ವಿಘ್ನ ನಿವಾರಕ ಆಗ್ತೀಯ ಅಂತ ಅನ್ಕೊಟ್ಟಿದ್ದೆ, ಆದ್ರೆ ನೀನೇ ನನ್ಗೆ ವಿಘ್ನ ಆಗ ಕೊಟ್ಟಿದ್ಯಾ? ಓಕೆ, ನಿನಗೆ ಇನ್ನೂ 24 ನಿಮಿಷ ಟೈಮ್ ಇದೆ. 25 ನಿಮಿಷಕ್ಕೆ ನಾನು ನಿನ್ನ ತಾಯಿ ಹತ್ರ ಹೋಗ್ತಾ ಇದ್ದೆ. ನಮ್ಮಮ್ಮನ ಹೆಸರು ಎತ್ತ ಮಾಡ ನೀನು. ಇಲ್ವಲ್ಲ, ನಾನು ಯಾವಾಗ ನಿಮ್ಮ ತಾಯಿ ಹೆಸರು ಹೇಳಿದೆ? ಸುಮ್ ಸುಮ್ಮನೆ ಟೆನ್ಷನ್ ಮಾಡ್ಕೋತೀನಿ ಅಂತ ನಿಮ್ಮ ತಾಯಿ ಹೇಳಿದ್ದು ಕರೆಕ್ಟೇ. ನಿಮ್ಮ ತಾಯಿ ನನಗೂ ತಾಯಿನೇ, ಆಕೆನ ಸಾಯಿಸೋದು ನನಗೂ ಇಷ್ಟ ಇಲ್ಲ. ಆದ್ರೆ ನಾನು ನೀನಲ್ಲ, ನಾನು ವಿಘ್ನೇಶ್. ಸೋ ವಾಟ್, ಸ್ವಲ್ಪ ನಾನು ನೀನಾಗು, ನೀನ್ ನಾನಾಗ್ತೀನಿ, ನೋಡೋಣ ಮಜಾ ಹೇಗಿರುತ್ತೆ ಅಂತ. ಅಂದ್ರೆ ಶೆಟ್ಟಿ ಇವತ್ತಿನವರೆಗೂ ನನ್ನ ಮುಖ ನೋಡಿಲ್ಲ, ಬರೀ ನನ್ನ ವಾಯ್ಸ್ ಕೇಳಿದ್ದಾನಷ್ಟೇ. ನೀನು ಅವನತ್ರ ಹೋಗಿ ನಾನು ವಿಕ್ರಮ್ ಅಂತ ಹೇಳು, ಯಾವ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನಿನ್ನ ರೋಲ್ ಮಾಡಲ ಮೀಟ್ ಮಾಡಿದಂಗು ಆಗುತ್ತೆ. ಯಾರಾದ್ರೂ ಗುರುತಿಡಿದ್ರೆ ಒಂದು ಬುಲೆಟ್ ವೇಸ್ಟ್ ಆಗುತ್ತೆ ಅಷ್ಟೇ. ಏನು ಟೈಮ್ ವೇಸ್ಟ್ ಮಾಡ್ಕೋಬೇಡ, ಈಗ ನಿನ್ನ ಹತ್ರ ಉಳ್ಕೊಂಡಿರೋದು ಇನ್ 22 ನಿಮಿಷ 23 ಸೆಕೆಂಡ್ ಅಷ್ಟೇ. ಒಂದು ನಿಮಿಷ ನಿಮ್ಗೆ ಲೇಟ್ ಆಗಿ ಬಂದ್ರು ನನಗಿಷ್ಟ ಇಲ್ಲ. ಐ ವಿಲ್ ಕಿಲ್ ಹರ್. ಒಳ್ಳೇದೋ ಕೆಟ್ಟದೋ, ದ ಜಾಬ್ ಇಸ್ ಅ ಜಾಬ್. ಶೆಟ್ಟಿಯವರಾಗಿದ್ರೆ ನಾನು ವಿಕ್ರಮ್.
ಈಗ ನನಗೂ ಹಿಡಿಸ್ಲಿಲ್ಲ. ಒಬ್ಬ ಸುಪಾರಿ ಕಿಲ್ಲರ್ ಹಣೆಯಲ್ಲಿ ಬೇವರು. ಕರೆಕ್ಟ್, ನನಗೂ ಇಷ್ಟ ಆಗಲಿಲ್ಲ ದರಿದ್ರ ಬೇಸಿಗೆ. ನೀನ್ ಯಾರನ್ನೂ ಮೀಟ್ ಮಾಡೋಲ್ಲ ಅಂತ ಹೇಳಿದ್ದೆ, ಆದ್ರೆ ಇವತ್ತು ಕರೀದೇನೆ ಇಲ್ಲಿಗೆ ಬಂದಿದ್ದೀಯ. ಸಿಬಿಐ ಮತ್ತು ಬೆಂಗಳೂರು ಪೊಲೀಸರ ಹದ್ದಿನ ಕಣ್ಣು ನಮ್ಮ ಮೇಲಿದೆ ಅಂತ ಗೊತ್ತಿದ್ರು. ನಾನು ಬರಲೇಬೇಕಾಯ್ತು, ಬೇರೆ ದಾರಿ ಇರಲಿಲ್ಲ. ಅಂಥ ಅವಶ್ಯಕತೆ ಏನು ಬಂತು? ಇನ್ಫಾರ್ಮೇಶನ್ ಅಂದ್ರೆ? ಇನ್ಫಾರ್ಮೇಶನ್ ಇಸ್ ಲ್ಯಾಪ್ಟಾಪ್ ಕಳೆದೋಯ್ತು. ಕಳೆದು ಹೋಯ್ತಾ? ಸಾರಿ 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 ಸಾರಿ. ಕೇಳಿಸ್ತಾ ನಿಮಗೆ, ಕೇಳಿಸ್ತಾ ನಿಮಗೆಲ್ಲ, ಏನಂದ್ಕೊಂಡಿದ್ದಾನೆ ಇವನು ನನ್ನ? ನಾನು ಆ ಇನ್ಫಾರ್ಮೇಶನ್ ಎಲ್ಲ ಯಾವುದೋ ಟೆಲಿಫೋನ್ ಡೈರೆಕ್ಟರಿಲಿ ಹುಡುಕಿ ತಂದು ಕೊಟ್ಟೆ ಅಂತ ಅಂದ್ಕೊಂಡಿದ್ದಾನ? ಸೆಂಟ್ರಲ್ ಸಿಬಿಐ, ಬೆಂಗಳೂರು ಸಿಸಿಬಿ, ಅದು ಏಳು ಸುತ್ತಿನ ಕೋಟೆ. ಆ ಕೋಟೆ ಒಳಗೆ ಆ ಇನ್ಫಾರ್ಮೇಶನ್ ಎಲ್ಲ ಬಂದಿಟ್ಟಿದ್ರು. ಎಷ್ಟೋ ಕಷ್ಟಪಟ್ಟು ನೀರಿನ ಹಾಗೆ ಹಣ ಚೆಲ್ಲಿ ಅಷ್ಟೂ ಇನ್ಫಾರ್ಮೇಶನ್ ನನ್ನ ವಿರುದ್ಧ ಸಾಕ್ಷಿ ಹೇಳೋರನ್ನೆಲ್ಲ ನಾನೇ ಕಲೆಕ್ಟ್ ಮಾಡಿದ್ದೆ. ಈಗ ಮಟಾಶ್, ಈ ಶೆಟ್ಟಿ ಸಾಮ್ರಾಜ್ಯ ಮುಳುಗು ಹೋಯ್ತು ಅಂತಂದ್ರೆ ನಾವೆಲ್ಲರೂ ಮುಳುಗು ಹೋಗ್ತೀವಿ. ಹೋಗೋ, ಯಾರಾದ್ರೂ ಬ್ರಾಹ್ಮಣರನ್ನ ಕರ್ಕೊಂಡು ಬಾ, ನಮ್ಮೆಲ್ಲರ ಸಮಾಧಿ ಮೇಲೆ ಕರುಡು ಪುರಾಣ ಓದೋದಕ್ಕೆ ಹೋಗೋ. ಹೋಗೋ, ಒಂದು ನಿಮಿಷ, ಒಂದೇ ನಿಮಿಷ. ನೀ ಹ್ಯಾಕ್ ಬಂದು ಇಲ್ಲಿಗೆ? ಟ್ಯಾಕ್ಸಿಲ್ ಬಂದೆ. ಟ್ಯಾಕ್ಸಿ? ಟ್ಯಾಕ್ಸಿಲ್ ಬಂದ್ಯ? ನಾ ಹ್ಯಾಗ ಬಂದೆ ಗೊತ್ತಾ? ಹೆಣ ಹೆಣಗಳನ್ನ ಮೆಟ್ಲು ಮಾಡ್ಕೊಂಡು ಈ ಲೆವೆಲ್ಗೆ ಬಂದೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ಹೇಳ್ತಾ ಇದ್ರು, ಮಗನೇ ಕಷ್ಟದಲ್ಲಿದ್ದಾಗ ದೇವರನ್ನ ಪ್ರಾರ್ಥನೆ ಮಾಡು, ದೇವರು ಒಬ್ಬ ದೇವದೂತನನ್ನು ಕಳಿಸ್ತಾನೆ ಅಂತ. ಕಷ್ಟ ಬಂತು, ನಾನು ದೇವರನ್ನ ಪ್ರಾರ್ಥಿಸ್ದೆ, ಆ ದೇವರು ಒಬ್ಬ ದೇವದೂತನನ್ನ ಕಳಿಸ್ತ. ಆ ದೇವದೂತ ಫೋನ್ನಲ್ಲಿ ಹೇಳಿದ್ದ, ನೀನು ನಿಶ್ಚಿಂತನಾಗಿ ಮಲಗು, ನಾನು ನಿನ್ನ ಸಮಸ್ಯೆಯನ್ನೆಲ್ಲ ಪರಿಹರಿಸ್ತೀನಿ ಅಂತ. ಆದ್ರೆ ಈಗ ಅದೇ ದೇವದೂತ ನನ್ನ ಎದುರಿಗೆ ಕೂತ್ಕೊಂಡು ಸಣ್ಣ ಮಕ್ಕಳ ಹಾಗೆ, ಪೆನ್ಸಿಲ್ ಕಳ್ಕೊಂಡ ಸಣ್ಣ ಮಕ್ಕಳ ಹಾಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಸಾರಿ, ಇನ್ಫಾರ್ಮೇಶನ್ ಕಳೆದು ಹೋಯ್ತು ಸಾರಿ. ನೀನೇ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ ಹೇಳೋ? ಇಬ್ರು ದೊಡ್ಡವರು ತಾವು ಚಿಕ್ಕವರಾಗಿದ್ದಾಗ ವಿಷಯ ಮಾತಾಡ್ಕೋತಿರೋವಾಗ ಚಿಕ್ಕವರು ಈ ತರ ಆಟ ಸಾಮಾನುಗಳನ್ನ ತೋರಿಸಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಫಸ್ಟ್ ಇಯರ್ ಬುದ್ಧಿ ಹೇಳ್ತಾ ಇದ್ದೆ. ಔಟ್. ಮುಂದುವರ್ಸೋ. ಇನ್ನು ನಿಮ್ ಇನ್ಫಾರ್ಮೇಶನ್ ವಿಷಯ, ಆ ಲ್ಯಾಪ್ಟಾಪ್ ಕಳೆದೋಗ್ಲಿಲ್ಲ. ಮತ್ತೆ ನಾನೇ ಹೊಡೆದಾಗ್ತೆ. ಯಾಕೆ ಗೊತ್ತಾ? ಅಕಸ್ಮಾತ್ ಆ ಇನ್ಫಾರ್ಮೇಶನ್ ಏನಾದ್ರೂ ಪೊಲೀಸ್ ಕೈಗೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನಾನಲ್ಲ ಪೊಲೀಸ್ ಅವ್ರು ಕೂತ್ಕೋತಿದ್ರು. ಆಗ ನೀವು ನಿಮ್ಮಪ್ಪನ್ನಲ್ಲ ನಿಮ್ಮಜ್ಜಿ ನೆನ್ಸ್ಕೋತಿದ್ರಿ. ಈಗಾಗಲೇ ಮೂರು ಜನ ಸಾಯಿಸಿದ್ದೀನಿ, ಮಾಡಲ್ ಮಲ್ಲಿಕ್, ಪ್ರೆಸ್ ಪವನ್, ಸಿಂಗರ್ ಎಸ್ ಪಿ, ಇನ್ನೊಬ್ರು ಉಳಿದಿದ್ದಾರೆ. ಟೈಮ್ ಕಮ್ಮಿ ಇದೆ. ನನ್ನ ನಂಬಿಕೆ ಏನು ಗೊತ್ತಾ? ಯಾರು ಟೈಮ್ನ ವೇಸ್ಟ್ ಮಾಡ್ತಾರೋ ಅವ್ರನ್ನ ಟೈಮೇ ನಾಶ ಮಾಡುತ್ತೆ. ದೇವದೂತರೇ ನಂಬಿರೋ ಸತ್ಯನ ನಮ್ಮತ್ತ ಹುಲುಮಾನವರು ನಂಬದೇ ಇರಕ್ಕಾಗತ್ತ? ಸರ್, ಡಾಕ್ಟರ್ ರಿಪೋರ್ಟ್ ಪ್ರಕಾರ ಆ ಪೆಟ್ರೋಲ್ ಬಂಕ್ ಅಟೆಂಡೆಂಟ್ ಮರ್ಡರ್ ಆಗಿರೋದು ಸುಮಾರು ರಾತ್ರಿ 9:30 ಗಂಟೆ ಒಳಗೆ. ಅಲ್ಲ ಗಂಡಿ,
ಸರಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೊ ಆ ಟೈಮ್ನಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದಿರೋ ಎಲ್ಲ ಕಾರ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಸರ್. ನಮ್ಮ ಮೊದಲನೇ ಕಾರ್ ಹೋಲ್ಡರ್ ರಂಗನಾಥ್ ಬಿಸ್ನೆಸ್ ಮ್ಯಾನ್, ಇವನ್ ಶಾಪ್ ಇರೋದು ಗೋಪಾಲನ್ ಮಾಲಲ್ಲಿ. ಎರಡನೇ ಕಾರ್ ಹೋಲ್ಡರ್ ವಿಘ್ನೇಶ್ ಜೋಶಿ, ಟ್ಯಾಕ್ಸಿ ಡ್ರೈವರ್. ಪೆಟ್ರೋಲ್ ಬಂಕ್ ಅಲ್ಲಿ ಎಲ್ಲರಿಗಿಂತ ಕೊನೆಯದಾಗಿ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಿದ್ ವ್ಯಕ್ತಿ ಇವನೇ. ಇಪ್ಪಡೇ ಚಪ್ತಾರೋ ರಾಥೋಡ್ಜಿ, ಸಾರಿ ಐ ಮೀನ್ ಈಗ ಬಲವಾದ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಇದ್ರ ಪ್ರಕಾರ ಆ ಪೆಟ್ರೋಲ್ ಬಂಕ್ ಅಟೆಂಡೆಂಟ್ ನ ಕೊಲೆ ಮಾಡಿದ್ದು ಈ ಟ್ಯಾಕ್ಸಿ ಡ್ರೈವರ್. ನಿನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಅನ್ಕೊಂಡೆ ನೀನ್ ಕೆಲ್ಸಕ್ಕೆ ಬರೋ ಮನುಷ್ಯ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ಟೆ. ನಮ್ ತಾಯಿನ ಮಧ್ಯೆ ತಂದು ನಿನ್ ಕೆಲಸ ಸಾಧಿಸ್ಕೊಂಡಿದ್ಯಾ? ನೀನೊಬ್ಬ ರಾಕ್ಷಸ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡೆ. ಸಾರಿ ಗುರು, ಬೇಜಾರು ಮಾಡ್ಕೋಬೇಡ. ಬದುಕಿನ ಪ್ರಶ್ನೆ ಅಂತ ಬಂದಾಗ ಎಲ್ರು ಅಷ್ಟೇನೆ. ಆದ್ರೂ ನಿಮ್ ತಾಯಿನ ಮಧ್ಯೆ ತಂದಿದ್ದಕ್ಕೆ, ನಿನ್ ಹೊಡೆದಿದ್ದಕ್ಕೆ ಐ ಆಮ್ ಸಾರಿ. ಎಲ್ಗೋಗ್ಬೇಕು? ಏನ್ ಸಮಾಚಾರ? ಶಿಟ್ಟಿ ಏನಾದ್ರು ಕೊಟ್ನ? ಅಲ್ಲ, ನನ್ ಜೊತೆಲಿ ಬರೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆಯಲ್ಲ. ಇನ್ನೇನ್ ಹೇಳಿದ್ರು ನೀನ್ ನನ್ನ ಬಿಡಲ್ಲ. ಇನ್ ಪದೇ ಪದೇ ಅದೇ ಮಾತಾಡಿ, ಏನ್ ಪ್ರಯೋಜನ? ಬೇರೆ ಏನೋ ವಾಸನೆ ಹೊಡಿತಾ ಇದೆಯಲ್ಲ. ನನ್ ಜೊತೆಲಿದ್ರೆ ಆ ಇಬ್ಬರು ಪ್ರಾಣನ ಉಳಿಸ್ಬಿಡ್ಬೋದು ಅಂತ ಸ್ಕೆಚ್ ಆಗ್ತಾ ಇದೆಯಾ? ನಿನ್ನಂತ ಮೆಂಟಲ್ ಇಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ವೆರಿ ಗುಡ್, ಇದೇ ಆಟಿಟ್ಯೂಡ್ ನ ಕಂಟಿನ್ಯೂ ಮಾಡಿ. ಯಾಕೆಂದ್ರೆ ನಾನ್ ಮಾಡೋ ಕೆಲಸನ ಕಣ್ಣಾರ ನೋಡಿದವರು ಪರ್ಮನೆಂಟ್ ಆಗಿ ಕಣ್ಣು ಮುಚ್ಕೊತಾರೆ. ಕಂಟಿನ್ಯೂ ಮಾಡಿ. ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಎಲ್ಲ ಏನೋ ಮಿಸ್ಟೇಕ್ ಆಗಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರ ಸರ್. ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ಈಗಲ್ಲ. ಅವನು ಬೇರೆ ಬೇರೆ ಜಾಗದಲ್ಲಿ ನಾಲ್ಕು ಜನ ಕೊಲೆ ಮಾಡಿದ್ದಾನೆ. ಪೆಟ್ರೋಲ್ ಬಂಕ್ ಹುಡುಗನ್ನೂ ಬಿಟ್ಟಿಲ್ಲ. ಎಲ್ಲಾ ಕ್ರಿಮಿನಲ್ಗಳ ತರ ಅವನ ಆಟನೂ ಮುಗಿತಾ ಬಂದಿದೆ. ಗುಡ್ ಮಾರ್ನಿಂಗ್ ಸರ್. ಈಗ ತಾನೇ ಸದಾನಂದ ಶೆಟ್ಟಿ ಮನೆಗೆ ಒಬ್ಬ ಹುಡುಗ ಬಂದಿದ್ದ. ಅವನ್ನ ನಮ್ಮ ಸೀಕ್ರೆಟ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಪ್ಲೀಸ್ ಮಾಡಿ, ಕ್ಲಿಯರ್ ಮಾಡಿ ಇಮೇಜ್ ಅನ್ನ. ವೈಟ್ 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 ವೈಟ್, ಇವನು ಟ್ಯಾಕ್ಸಿ ಡ್ರೈವರ್. ಆದ್ರೆ ಶೆಟ್ಟಿ ಮನೆ ಮುಂದೆ ಏನ್ ಮಾಡ್ತಿದ್ದಾನೆ? ತೀಸ್ಕೊಡಾನಿಕ್ಕಿ ಮೀನ್ಸ್ ಹಣ ಇಸ್ಕೊಳಕ್ ಬಂದಿರಬೇಕು. ಈ ಕೊಲೆಗಳಿಂದ ಶೆಟ್ಟಿ ಕೈವಾಡ ಖಂಡಿತವಾಗ್ಲೂ ಇದೆ ಸರ್. ಐಮ್ ಸಾರಿ ಸರ್. ಯು ಆರ್ ರೈಟ್, ಇಟ್ಸ್ ಓಕೆ. ಕಿರಣ್, ನಮ್ಮ ಟೀಮ್ನ ಅಲರ್ಟ್ ಮಾಡು. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡು. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇವನ್ ಫೋಟೋನ ಮೇಲ್ ಮಾಡು. ಒಂದ್ ಮಾತು ಕೇಳ್ತೀನಿ, ನಿಜ ಹೇಳು. ಶೆಟ್ಟಿ ನೋಡಿದಾಗ ನಿನಗೆ ಭಯ ಆಗ್ಲಿಲ್ವಾ? ಮೊದಲು ಸ್ವಲ್ಪ ಭಯ ಇತ್ತು, ಅವನೇ ಎದುರ್ಕೊಂಡಿದ್ದಾನೆ ಅಂತ ಆಮೇಲೆ ಗೊತ್ತಾಯ್ತು. ಓಹೋ, ಅವನೊಬ್ಬ ದೊಡ್ಡ ಕಿಂಗ್ ಮೇಕರ್, ಅಂಡರ್ ವರ್ಲ್ಡ್ ಲಿಂಕ್ ಇರೋನು. ಅವನ ಹತ್ರ ಎಲ್ಲ ಪವರು, ಪಾಲಿಟಿಕ್ಸು, ಹಣ ಎಲ್ಲ ಇರುತ್ತೆ ಅನ್ಕೊಂಡಿದ್ದೆ. ಅವನು ನೋಡಿದ್ಮೇಲೆ ಗೊತ್ತಾಯ್ತು ಏನಿಲ್ಲ ಅಂತ. ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ. ಅವನಿಗಿಂತ ನಮ್ಮ ಜೀವನ ಎಷ್ಟೋ ಬೆಟರ್ ಅನಿಸ್ತು. ಏನೋ ದಿನಕ್ಕೊಂದು ಹೊಸ ನಿರೀಕ್ಷೆ, ಹೊಸ ಹೋರಾಟ, ಹೊಸ ತೊಂದರೆ. ಏನೇ ಬಂದರೂ ನೇರವಾಗಿ ನಾವೇ ಎದುರಿಸ್ತೀವಿ. ಯಾವ ಬಾಡಿಗೆ ರೋಡಿಗೂ ಕಾಯ್ಕೊಂಡಿರೋದಿಲ್ಲ. ಏನು ಇಂಡೈರೆಕ್ಟ್ ನನಗೆ ಹೇಳೋಗಿದೆ? ಅಷ್ಟು ಅರ್ಥ ಆಗದಿರ ಮುಟ್ಟಾಳ ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಂಟ್ರಿ ಕ್ಲಬ್ ಆರೋಳು ತಾನೇ ಇರೋದು? ಎಸ್ ಸರ್. Oh my god, devade rutu country club. Avanu nam next witness swami.
ಅವನು ನಾವು ನೆಕ್ಸ್ಟ್ ಟಾರ್ಗೆಟ್. ನಾನೇ ನಿಂಗೆ ವಿಘ್ನ ಆಗ್ಬೇಕಂತ ಬಂದಿದ್ದೆ. ಏನ್ ಮಾಡೋದು, ಜಾಬ್ ಇಸ್ ಎ ಜಾಬ್. ಸದಾನಂದ ಶೆಟ್ಟಿ ವಿರುದ್ಧ ಸಾಕ್ಷಿ ಹೇಳಿಕೊರಟಿದ್ದ? ಹೌದು, ನಾನು ಮೈಸೂರಿಂದ ಬ್ಯಾಂಗ್ಳೂರ್ ಬಂದಿದ್ದೆ ಅದಕ್ಕೆ.
ಅವ್ನು ನಮ್ಮ ಅಣ್ಣನ್ ಮರ್ಡರ್ ಮಾಡಿದಾನೆ. ಆ ಸಾಕ್ಷಿಗಳನ್ನೆಲ್ಲ ಸಿಬಿಐ ಕೊಟ್ಟಿದ್ದೀನಿ. ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಿದ್ರೆ ಅವನಿಗೆ ಪನಿಷ್ಮೆಂಟ್ ಗ್ಯಾರಂಟಿ. ಓ ವಿಘ್ನೇಶ, ಎಲ್ಲಿದ್ಯೋ? ರಾಜಾ, ಇನ್ನೂ ನೀನು 10 ಜನ್ಮ ಆಯ್ತಿದ್ರು ನನ್ನ ಕಣ್ಣಿದ್ದಲ್ಲಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಢಕ್ಕೆ ಸಮಾನ. ನನ್ನನ್ ತಾನೇ ಸಾಯಿಸಕ್ ಬಂದಿರೋದು. ಹೇಳ್ತಿದ್ದೆ ಗೊತ್ತಾ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ. ಈಗ ಮಾತ್ರ ಟೆಸ್ಟ್ ಮಾಡೋಣ. ಎಂತ ಒಳ್ಳೆ ಸಾಂಗ್ ಹಾಡ್ತಾ ಇದ್ದೀನಿ ಅಣ್ಣವ್ರ ಕಡೆ. ಈ ಸಾಂಗ್ ಹಾಡಿರೋದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ವಿಜಿಲ್ ಹೊಡೆದಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ. ನೀನು ಚಪ್ಪಾಳೆಗೂ ಬರ್ತಾ ಇಲ್ಲ, ವಿಜಿಲ್ಗೂ ಬರ್ತಾ ಇಲ್ಲ, ಏನ್ ಮಾಡಕ್ಕಾಗುತ್ತೆ? ಓಯ್, ನಿನ್ನ ಎನರ್ಜಿನು ನನ್ನ ಟೈಮು ಎರಡನ್ನು ವೇಸ್ಟ್ ಮಾಡ್ಬೇಡ, ಬಂದ್ಬಿಡ ವಿಘ್ನೇಶ. ಓಹೋ, ನನಗೆ ಕೋಪ ಅನ್ಸುತ್ತೆ ನಿನಗೆ. ನಾನೇನ್ ಮಾಡ್ಲಿ, ನನ್ನ ಕೊನೆ ಟಾರ್ಗೆಟ್ಟು ನಿನ್ ಫ್ಯೂಚರ್ ವೈಫು ಅಂತ ನನಗೆ ಗೊತ್ತಿಲ್ಲ, ದೇವರಾಡೆಗೂ ಗೊತ್ತಿಲ್ಲಪ್ಪ. ನನ್ನ ಕ್ಯಾರೆಕ್ಟರ್ ನಿನ್ ಗೊತ್ತಾನೆ, ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಸಲ್ಲ ಅಂತ. ಯಾಕೆ ಅಂದ್ರೆ ಜಾಬ್ ಇಸ್ Job is a job. Vignesha. Rupchand Pannalal Panwala. Obne. Yellen in future wife, huh? Adhe. ಪ್ರೆಸೆಂಟ್ ಲೈಫ್ ಕರೆಕ್ಟ್ ಆಗಲ್ಲ. ಮನುಷ್ಯ ಬರೋವಾಗ್ಲೂ ಒಬ್ನೇ, ಹೋಗೋವಾಗ್ಲೂ ಒಬ್ನೇ. ಏನು ಟ್ಯಾಕ್ಸಿ ಡ್ರೈವರು ಏಕ್ದಮ್ ಶ್ರೀ 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 ಸನ್ಯಾಸ. ಆದ್ರೆ ನಾನ್ ಸನ್ಯಾಸಿ ಅಲ್ಲ. ಕಮ್ ಆನ್ ಶೂಟ್ ಮೀ. ಹಾ, ಬುಲೆಟ್ ಇದೆ ತಾನೆ ಗನ್ನಲ್ಲಿ, ಆರ್ಸು. Shoot! Shoot! Come on! Shoot me! Shoot! Shoot! Hey! Hey! Aa gannu kayil idre maatra nee hero. Idu zero! Zero! Hey! Na taxi current kadige inda nan jeevana ne narka maadidya. Helaya tuste. Ratta ne kasde. Hey! Yen mata? Yen mata idya? Ninna balonta maadi ನಾನು ಟ್ಯಾಕ್ಸಿ ಹತ್ತಿರ ಎಲ್ಲ ಹೇಳ್ದು. ನನಗೇನು ಗೊತ್ತಿತ್ತು ನೀನೊಬ್ಬ ರಾಕ್ಷಸ ಅಂತ? ನಾನೊಬ್ಬ ಕಿಲ್ಲರ್ ಅಂತ ನನ್ನ ಕುದುರೆಗೇನು ಬೋರ್ಡ್ ಹಾಕೊಂಡು ತಿರುಗಾಡ್ಬೇಕಾಯ್ತಾ? ಈಗ ಬೇಕಾಗಿರೋದು ಸೋನು ಏನ್ ಮಾತಾಡ್ತಿದ್ಯಾ?
ಇವನನ್ನ ಸಾಯಿಸ್ ಬೇಡ, ನನ್ನನ್ನ ಸಾಯಿಸು. ಸುರು ನನ್ನ ಮಾತು ಕೇಳು, ಹಿಂದೆ ಬಾ, ನನ್ನ ಹಿಂದೆ ಬಾ. ಮತ್ತೆ ಟೈಮ್ ವೇಸ್ಟಾ? ಏ ನೀವಿಬ್ರು ದೊಡ್ಡ ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ಗಳು. ಒಟ್ಟಿನಲ್ಲಿ ಲವ್ಗೋಸ್ಕರ ಒಬ್ರಿಗೊಬ್ರು ಪ್ರಾಣ ತ್ಯಾಗ ಮಾಡಿ ಅಮರ ಪ್ರೇಮಿಗಳು ಅಂತ ಅನಿಸ್ಕೋಬೇಕು ಅಂತಿದ್ರೆ ನೀವಿಬ್ರು ನಿಮ್ಮ ಹಣೆಯವರ ನಾನೇ ಮಾಡ್ಲಿ? ನಿಮ್ ಪ್ರಾಣ ತೆಗೆದು ನಿಮ್ಮ ಪ್ರೇಮದ ಕತೆಗೆ ನಾನು ಅಂತ್ಯ ಹಾಡ್ತೇನೆ. ವಿಘ್ನ ಆಗೋದೆ ಲವ್ ಸ್ಟೋರಿ ಹೋಗ್ಲಿ, ನನ್ನ ಸಾಯಿಸ್ಬಿಡ್ತು. ನೀನು ಕಿಲ್ಲರ್, ನನ್ನ ಡ್ರೈವರ್. ನಿನ್ನ ಕೆಲಸ ಸಾಯಿಸೋದು, ನನ್ನ ಕೆಲಸ ಉಳಿಸೋದು. ಏನ್ ಮಾಡಕ್ಕಾಗುತ್ತೆ? ನೀನಲ್ವಾ ಹೇಳಿದ್ದು ಜಾಬ್ ಇಸ್ ಅ ಜಾಬ್. ಡೈಲಾಗ್ನ ನನಗೆ ಹೇಳ್ತಾ ಇದ್ಯಾ? ನಿಮಗೂ ಸತ್ಯ ಹೇಳ್ತಾ ಇದ್ದೀನಿ ಕೇಳು. ನಾನು ಕಿಲ್ಲರ್ ಅಲ್ಲ, ಕೊಲೆ ಮಾಡೋದು ನನ್ನ ಜಾಬ್ ಅಲ್ಲ. ನನ್ನ ಜಾಬು ರಕ್ಷಣೆ ಮಾಡೋದು. ನಾನೊಬ್ಬ ಎಕ್ಸ್ಪಿಲ್ಟ್ರಿ ಮ್ಯಾನ್, ಕಾರ್ಗಿಲ್ನಲ್ಲಿ ದೇಶಕ್ಕೋಸ್ಕರ ಹೋರಾಡಿದವನು. ಯುದ್ಧಭೂಮಿನಲ್ಲಿ ಸಾವಿನ ಗೆದ್ದು ಬಂದಿರೋನು. ಯುದ್ಧ ಮುಗಿದ್ಮೇಲೆ ನಾನು ರಿಟೈರ್ಮೆಂಟ್ ತಗೊಂಡು ಮದುವೆ ಮಾಡಿಕೊಂಡು ನಾನು ಪಾಳಿನಲ್ಲಿದ್ದೆ. ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಗಳು, ನಮ್ಮದೇ ಸುಖವಾದ ನಮ್ಮದೇ ಸಂಸಾರ. ಇದ್ದಕ್ಕಿದ್ದಂತೆ ತಿರುಗಾಳಿ ತರ ಬಂದವನೇ ಈ ಸದಾನಂದ ಶೆಟ್ಟಿ. ಆದರೂ ನಾನು ಮಾಡಿದ ತಪ್ಪೆ. ನನ್ನ ಸ್ವಾರ್ಥಕ್ಕೋಸ್ಕರ ಎಷ್ಟೋ ನಿರ್ಬಂಧಗಳನ್ನ ಕೊಂದುಬಿಟ್ಟೆ. ಅದಕ್ಕೆ ದೇವನಿಗೆ ಸರಿಯಾದ ಶಿಕ್ಷಣ ಕೊಟ್ಟ. ಈಗಲೂ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಮೈ ಜಾಬ್, ಸಾರಿ. I love you, Vignesha.